ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಬಸವರಾಜ್ ವಿ ಮಡಳಿ. ಕ್ಲಾಸಿಕ್ ಕೆಎಎಸ್ ಮತ್ತು ಐಎಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆ, ಸ್ಟೇಟ್ ಇಂಪಾರ್ಟೆನ್ಸ್ ಹಾಗೂ ಪಿ ಡಿ ಒ ಸಂಪನ್ಮೂಲ ವ್ಯಕ್ತಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗಾದರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮುಂಬರುವಂತಹ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳು, ವಿಶ್ವಸಂಸ್ಥೆ ಒಳಗೊಂಡಂತೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆ ಒಳಗೆ ಸಂಬಂಧಪಟ್ಟಿರ್ತಕ್ಕಂತ ಕೆಲವು ಪ್ರಶ್ನೆಗಳೊಂದಿಗೆ, ಅಂದ್ರೆ ಪ್ರಚಲಿತ ವಿದ್ಯಮಾನದೊಂದಿಗೆ ಅವುಗಳನ್ನ ಪ್ರಶ್ನೆ ಜೊತೆಗೆ ಏನಪ್ಪಂದ್ರೆ ನಾವಿವತ್ತು ಡಿಸ್ಕಷನ್ ನೋಡೋಣ. ಅಂದ್ರೆ ಮುಂಬರುವಂತ ಪಿ ಎಸ್ ಐ ಪಿ ಸಿ ಎಕ್ಸಾಮ್ ಉದ್ದೇಶ ಇಟ್ಟುಕೊಂಡು ಏನಪ್ಪಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳೇನಿದಾವಲ್ಲ ಅದರ ಮೇಲೆ ಯಾವ ರೀತಿ ಪ್ರಚಲಿತ ವಿದ್ಯಮಾನದಲ್ಲಿ ಪ್ರಶ್ನೆಗಳು ಬರಬಹುದು ಅನ್ನುವುದನ್ನ ಇವತ್ತು ಕೆಲವು ಪ್ರಶ್ನೆಗಳೊಂದಿಗೆ ನಾನು ಇವತ್ತು ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮುಂಬರುವಂತ ಪಿ ಎಸ್ ಐ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಆ ಎಕ್ಸಾಮ್ ಅಲ್ಲಿ ಪಕ್ಕಾ ಏನಪ್ಪಂದ್ರೆ ಕ್ವಶನ್ಸ್ ಬರುವ ಸಾಧ್ಯತೆ ಪಕ್ಕ ಇದೆ. ಅದಕ್ಕಾಗಿ ಇವತ್ತು ಕೆಲವು ಪ್ರಚಲಿತ ವಿದ್ಯಮಾನಗಳೊಂದಿಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು, ಅದು ವಿಶ್ವಸಂಸ್ಥೆ ಆಗಿರ್ಬೋದು ಹಾಗೂ ಇತರೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳ ಕೆಲವು ಪ್ರಶ್ನೆ ಪತ್ರಿಕೆಗಳೊಂದಿಗೆ, ಅಂದ್ರೆ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ನಾನು ಇವತ್ತು ನಿಮ್ ಜೊತೆ ವಿಡಿಯೋಲಿ ಶೇರ್ ಮಾಡ್ತೀನಿ. ಓಕೆ, ಹಾಗಾದ್ರೆ ನೇರವಾಗಿ ಪ್ರಶ್ನೆಗೆ ಹೋಗಿಬಿಡೋಣ. ಎಸ್, ಇದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳ ಬಗ್ಗೆ. ಹಾಗಾದ್ರೆ ಇತ್ತೀಚೆಗೆ ನಡೆದಂತಹ ವಿಶ್ವಸಂಸ್ಥೆಯ 78ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಡೆನಿಸ್ ಫ್ರಾನ್ಸಿಸ್ ಯಾವ ದೇಶದವರು? ಹಾಗಾದ್ರೆ ನೋಡಿ, ಇತ್ತೀಚೆಗೆ 2023ರಲ್ಲಿ ನೋಡಿ, ಹಾಗಾದ್ರೆ ಇತ್ತೀಚೆಗೆ 2023ರಲ್ಲಿ ಏನಪ್ಪಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯಿತು. ಹಾಗಾದ್ರೆ ಆ ಸಾಮಾನ್ಯ ಸಭೆ ನಡೀತಲ್ಲ, ಹಾಗಾದ್ರೆ ಆ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡವರು ಡೆನಿಸ್ ಫ್ರಾನ್ಸಿಸ್. ಎಕ್ಸಾಕ್ಟ್ಲಿ ರೈಟ್. ಹಾಗಾದ್ರೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದ್ರೆ ಅವರು ಯಾವ ದೇಶದವರು ಅಂತಕ್ಕಂತ ಪ್ರಶ್ನೆ ಕೇಳ್ಬೋದು. ಹಾಗಾದ್ರೆ ಯಾವ ದೇಶದವರು ನೋಡಿ, ಹಾಗಾದ್ರೆ ಆಪ್ಷನ್ಸ್ ಇದೆ ಇಲ್ಲೇ, ವೆನಿಜುವಲಾ, ನೈಜೀರಿಯಾ, ಟ್ರಿನಿಡಾಡ್ ಮತ್ತು ಟೊಬಾಗೋ, ಎಸ್ ಮಾಲ್ಡೀವ್ಸ್. ಹಾಗಾದ್ರೆ ಇಲ್ಲಿ ನೇರವಾಗಿ ಸ್ಪರ್ಧಾರ್ಥಿಗಳು ಉತ್ತರವನ್ನು ಕೂಡ ತಮ್ಮ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಹಾಗಾದ್ರೆ ಉತ್ತರ ಯಾವ್ದ್ರೆ, ಹಾಗಾದ್ರೆ ಎಸ್ ಡೆನಿಸ್ ಫ್ರಾನ್ಸಿಸಸ್ ಯಾಕಂದ್ರೆ ಟ್ರಿನಿಡಾಡ್ ಮತ್ತು ಟೊಬಾಗೋ ದೇಶದವರು. ನೋಡಿ, ದ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಪ್ರಶ್ನೆ ಒಂದು ಯಾವ ರೀತಿ ಬರಬಹುದಂದ್ರೆ ವಿಶ್ವಸಂಸ್ಥೆಯ 78ನೇ ಸಾಮಾನ್ಯ ಸಭೆ 78ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರು ಅಂತ ಕೇಳ್ಬೋದು. ಒಂದು ಡೆನಿಸ್ ಫ್ರಾನ್ಸಿಸ್. ಹಾಗಾದ್ರೆ ಅವರು ಯಾವ ದೇಶದವರು ಅಂತ ಕೇಳಿದಾಗ ಟ್ರಿನಿಡಾಡ್ ಮತ್ತು ಟೊಬಾಗೋ ದೇಶದವರು. ನೋಡಿ, ರೀಸೆಂಟ್ಲಿ 2023 ಸೆಪ್ಟೆಂಬರ್ ಅಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯಿತು. ಓಕೆ, ಆ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಪ್ಪ ಅಂದ್ರೆ ಇಲ್ಲಿ ಡೆನಿಸ್ ಫ್ರಾನ್ಸಿಸ್. ಯಾವ ದೇಶದವರು? ಟ್ರಿನಿಡಾಡ್ ಮತ್ತು ಟೊಬಾಗೋ. 2022ರ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಪ್ಪ ಅಂದ್ರೆ ನೋಡಿ, ಕಸಾಬಾ ಕೋರಾಸಿ. ಇವರು ಹಂಗೇರಿ ದೇಶದವರು. 2022ರಲ್ಲಿ 2021ರಲ್ಲಿ ವಹಿಸಿಕೊಂಡವರು ಯಾರಪ್ಪ ಅಂದ್ರೆ ಅಬ್ದುಲ್ ಶಾಹಿದ್ ಮಾಲ್ಡೀವ್ಸ್ ದೇಶದವರು. 2020ರಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡವರು ಎಸ್ ಓಲ್ಕಾನಾ ಬೋಜ್ಕಿರ್ ಅಂತ ಬರ್ತಾರೆ. ಯಾರಿ? ಓಲ್ಕಾನ್ ಬೋಜ್ಕಿರ್. ಬಟ್ ನಮಗೆ ಬೇಕಾಗಿರೋದು ಪ್ರಚಲಿತ ವಿದ್ಯಮಾನ 78ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡವರು ಡೆನಿಸ್ ಫ್ರಾನ್ಸಿಸಸ್. ಯಾವ ದೇಶದವರು? ಎಸ್, ಟ್ರಿನಿಡಾಡ್ ಮತ್ತು ಟೊಬಾಗೋ. ಓಕೆ, ಎಸ್. ಹಾಗಾದ್ರೆ ಈ ಸಾಮಾನ್ಯ ಸಭೆಯ ಮೊದಲ ಅಧ್ಯಕ್ಷರು ಅಂತಂದಾಗ, ಅಂದ್ರೆ 1946ರ ಸಾಮಾನ್ಯ ಸಭೆಯ ಮೊದಲ ಅಧ್ಯಕ್ಷರು ಅಂದ ಯಾರಪ್ಪ ಅಂದ್ರೆ ಪೌಲ್. ನೋಡಿ, ಪೌಲ್ ಹೆನ್ರಿ ಸ್ಟ್ರೋಕ್ ಅಂತ ಬರ್ತಾರೆ. ಪೌಲ್ ಹೆನ್ರಿ ಸ್ಟ್ರೋಕ್ ಸಾಮಾನ್ಯ ಸಭೆ ಮೊದಲ ಮಹಿಳಾ ಅಧ್ಯಕ್ಷರು. ಹಾಗಾದ್ರೆ ಈ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದ್ರೆ ನೋಡಿ, ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ಎಸ್ ವಿಜಯಲಕ್ಷ್ಮಿ ಪಂಡಿತ್. ನೋಡಿ, ಭಾರತದವರು, ಪಂಡಿತ್ ನೆಹರು ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್. ನೋಡಿ, ವಿಜಯಲಕ್ಷ್ಮಿ ಪಂಡಿತ್ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಂಡಿತ್. ಎಸ್, 1953 8ನೇ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡವರು ವಿಜಯಲಕ್ಷ್ಮಿ ಪಂಡಿತ್. ಇದನ್ನು ಕೇಳ್ಬೋದು, ಕೇಳಿದ್ದೇನೆ ಹಲವಾರು ಎಕ್ಸಾಮ್ಗಳಲ್ಲಿ. ಸಾಮಾನ್ಯ ಸಭೆ ಮೊದಲ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಂಡಿತ್. ಓಕೆ, ಅಥವಾ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಭಾರತೀಯರು ಅಂತಂದಾಗ ಅದೇ ವಿಜಯಲಕ್ಷ್ಮಿ ಪಂಡಿತ್. ಅದಕ್ಕೆ ಇಲ್ಲಿ ಪ್ರಚಲಿತ ವಿದ್ಯಮಾನವನ್ನು ಬಹಳ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ 78ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿಕೊಂಡ್ರೆ ಅಂದ್ರೆ ಟ್ರಿನಿಡಾಡ್ ದೇಶದ ಅಥವಾ ಮತ್ತು ಟೊಬಾಗೋ ದೇಶದ ಡೆನಿಸ್ ಫ್ರಾನ್ಸಿಸಸ್. ಹಾಗಾದ್ರೆ ಈ ಸಾಮಾನ್ಯ ಸಭೆ ಅಂತಂದಾಗ ಸಾಮಾನ್ಯವಾಗಿ ಪ್ರತಿ ವರ್ಷ ನೋಡಿ, ಪ್ರತಿ ವರ್ಷ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕದ ನ್ಯೂಯಾರ್ಕ್ ಒಳಗೆ ನಡೀತದೆ.
ಅಮೆರಿಕದ ನ್ಯೂಯಾರ್ಕ್ ಒಳಗೆ ನಡೀತದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಓಕೆ, ಇಲ್ಲಿ ಸಾಮಾನ್ಯ ಸಭೆ ಏನ್ ನಡೀತದ ವಿಶ್ವಸಂಸ್ಥೆಯ ನ್ಯೂಯಾರ್ಕ್ ಅಲ್ಲಿ, ಒಂದು ಸದಸ್ಯ ರಾಷ್ಟ್ರದಿಂದ ಇಲ್ಲಿ 5 ಜನ ಪ್ರತಿನಿಧಿಗಳು ಭಾಗವಹಿಸುವಂತದ್ದು, ಒಬ್ಬರಿಗೆ ಮತದಾನ ಮಾಡುವ ಅವಕಾಶ ಇದೆ. ಓಕೆ, ಹಾಗಾಗಿ ಸಾಮಾನ್ಯ ಸಭೆ ಅಂದಾಗ ವಿಶ್ವಸಂಸ್ಥೆಯ ಅಂಡರಲ್ಲಿ ಬರುವಂತಹ ಸಾಮಾನ್ಯ ಸಭೆ. ಓಕೆ, ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೂಡ ಏನಪ್ಪಾಂದ್ರೆ ಪ್ರಚಲಿತ ವಿದ್ಯಮಾನದೊಳಗೆ ಕೇಳ್ಬೋದು. ಓಕೆ, ಎಸ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎಸ್, ಇತ್ತೀಚೆಗೆ 2023 ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದೆ. ನೋಡಕಾದ್ರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಬರುತ್ತವೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ಆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಲ್ಲಿ ಪ್ರಮುಖವಾಗಿರತಕ್ಕಂತಹ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಂದ್ರೆ 2023 ಸಾಲಿನ. ಹಾಗಾದ್ರೆ ಇಲ್ಲಿ ಕ್ಯೂ ಡೋಂಗಿ ಅಂತ ಕೊಟ್ಟಿದ್ದಾರೆ. ಎಸ್, ಪೌಲಾ ನಾರ್ವೇಜ್. ಓಕೆ, ಗೀತಾ ಗೋಪಿನಾಥನ್. ಎಸ್, ಗ್ಲಿಬರ್ಟ್ ಹಾಂಗ್ಬೋ. ಓಕೆ, ಎಸ್. ಹಾಗಾದ್ರೆ ಉತ್ತರ ಯಾವ್ದ್ರಿ? ಹಾಗಾದ್ರೆ ಇದಕ್ಕೆ ನೋಡಿ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂಥವ್ರು ಅಂದ್ರೆ 2023 ಅಧ್ಯಕ್ಷರಿಗೆ ಆಯ್ಕೆಯಾದ್ರು ಯಾರಪ್ಪ ಅಂದ್ರೆ, ಎಸ್, ಉತ್ತರ ಬಂದ್ಬಿಟ್ಟು ಪೌಲಾ ನಾರ್ವೇಜ್. ಯಾರಿ? ಪೌಲಾ ನಾರ್ವೇಜ್. ಓಕೆ, ಪೌಲಾ ನಾರ್ವೇಜ್ ಇತ್ತೀಚೆಗೆ 2023 ಆಯ್ಕೆಯಾಗಿರತಕ್ಕಂಥವ್ರು ಪೌಲಾ ನಾರ್ವೇಜ್. ಇವರು ಚೀಲಿ ದೇಶದವರು. ಯಾವ ದೇಶದವ್ರು ಇವರು? ಚೀಲಿ, ಚೀಲಿ ದೇಶದವರು. ಓಕೆ, ಗೊತ್ತಿರ. ಹಾಗಾಗಿ ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೊದಲ ಅಧ್ಯಕ್ಷರು ಅಂತಂದಾಗ ನೋಡಿ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೊದಲ ಅಧ್ಯಕ್ಷರು ಯಾರು ಗೊತ್ತಾ? ಎಸ್, ನೋಡಿ, ಆರ್ಕಾಟ್ ರಾಮಸ್ವಾಮಿ. ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ನೋಡಿ, ಮುದಲಿಯಾರ್, ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್, 1946. ನೋಡಿ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಎಸ್ ಮೊದಲ ಅಧ್ಯಕ್ಷರು ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ನೋಡಿ, ಹೆಸರು ಕೇಳಿದಿರಿ, ಯಾರು ಇವರು ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್? ನೋಡಿ, ಮೈಸೂರಿನ ಕೊನೆ ದಿವಾನರು. ನೋಡಿ, ಮೈಸೂರಿನ ಕೊನೆ ದಿವಾನ ಆಗಿರ್ತಕ್ಕಂತ ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್ ಇದೇ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೊದಲ ಅಧ್ಯಕ್ಷರಾಗಿದ್ರು. ನೋಡಿ, ಮೈಸೂರು ಚಲೋ ಅಂತ ಆಗುತ್ತೆ 1947 ಆ ಸಮಯದಲ್ಲಿ ಇದ್ದಂತ ಮೈಸೂರು ದಿವಾನರು ಕೂಡ ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ನೋಡಿ, ಇಲ್ಲಿ ವಿಶ್ವಸಂಸ್ಥೆಯೊಳಗೆ ಪ್ರಮುಖವಾಗಿ ಏನಪ್ಪಂದ್ರೆ, ಇವತ್ತು ಪ್ರಸ್ತುತವಾಗಿ 5 ಅಂಗಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ, ಅಂದ್ರೆ 6 ಅಂಗಸಂಸ್ಥೆಗಳಿದಾವೆ. ಆದ್ರೆ ಅದ್ರ ಕೊನೆ ಯಾವ್ದಪ್ಪ ಅಂದ್ರೆ, ಎಸ್, ಸಾಮಾನ್ಯ ಸಭೆ, ಎರಡನೇದು ಭದ್ರತಾ ಮಂಡಳಿ, ಮೂರನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, 4 ವಿಶ್ವಸಂಸ್ಥೆಯ ಸಚಿವಾಲಯ, 5 ಇದೇ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 6ನೇದು ಧರ್ಮದರ್ಶಿ ಮಂಡಳಿ. ಬಟ್ ಈ ಧರ್ಮದರ್ಶಿ ಮಂಡಳಿ 1994 ಇದು ಕಾರ್ಯನಿರ್ವಹಿಸುತ್ತಿಲ್ಲ. ಅದಕ್ಕಾಗಿ ಪ್ರಸ್ತುತ 5 ಅಂಗಸಂಸ್ಥೆಗಳು. ಅದರೊಳಗೆ ಏನಪ್ಪಂದ್ರೆ, ಇಲ್ಲಿ ಪ್ರಶ್ನೆ ಏನಿದೆ, ವಿಶ್ವಸಂಸ್ಥೆ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ 2023 ಅಧ್ಯಕ್ಷರಾಗಿ ಆಯ್ಕೆಯಾದವರು ಪೌಲಾ ನಾರ್ವೇಜ್. ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯೊಳಗೆ ಏನಪ್ಪಂದ್ರೆ 54 ಸದಸ್ಯ ರಾಷ್ಟ್ರಗಳಿರ್ತವೆ. ಎಷ್ಟ್ರಿ? 54 ಸದಸ್ಯ ರಾಷ್ಟ್ರಗಳು. ಈ ಸದಸ್ಯ ರಾಷ್ಟ್ರಗಳ ಅಧಿಕಾರ ಬದಿ ಬಂದ್ಬಿಟ್ಟು ನಿಮಗೆ 3 ವರ್ಷ. ಓಕೆ, 3 ಇಯರ್ಸ್. ಪ್ರತಿ ವರ್ಷಕ್ಕೆ 1/3 ಸದಸ್ಯರು, ಸದಸ್ಯ ರಾಷ್ಟ್ರಗಳು ನಿವೃತ್ತರಾಗುತ್ತವೆ, ಅಷ್ಟೇ ಸದಸ್ಯ ರಾಷ್ಟ್ರಗಳು ಇಲ್ಲಿ ಮರು ಆಯ್ಕೆ ಆಗ್ತವೆ. ಇನ್ನೊಂದು, ಇದೇ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯ ರಾಷ್ಟ್ರವಾಗಿ ಭಾರತ ಏನಪ್ಪಂದ್ರೆ 2022-2024 ಇಲ್ಲಿ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಗಿರುವಂತದ್ದು ಕೂಡ ನಮ್ಮ ಭಾರತ. ಓಕೆ, ಗೊತ್ತಿಲ್ಲ. ಹಾಗಾಗಿ ನಿಮಗಿಲ್ಲಿ ಪ್ರಶ್ನೆಯನ್ನ ಕೇಳುವಂತದ್ದು ಸಹಜವಾಗಿ ಒಂದು ಪ್ರಚಲಿತ ವಿದ್ಯಮಾನದೊಂದಿಗೆ ಕೆಲವು ಮತ್ತಿನ್ನಿತರೆ ಬರುವಂತ ಪ್ರಶ್ನೆಗಳು ಕೂಡ. ಓಕೆ, ಎಸ್. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಎಸ್, ಓಕೆ, ಯು ಎನ್ ಇ ಪಿಯು 2023 ಜೂನ್ 5 ನಡೆದ ವಿಶ್ವ ಪರಿಸರ ದಿನದ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳಿದ್ದೇನೆ. ನೋಡಕಾದ್ರೆ ಇಲ್ಲಿ ಯು ಎನ್ ಇ ಪಿ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ವಿಶ್ವಸಂಸ್ಥೆ ಅಂಗಸಂಸ್ಥೆ. ನೋಡಿ, ಯು ಎನ್ ಇ ಪಿ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಹಾಗಾದ್ರೆ ಈ ಯು ಎನ್ ಇ ಪಿಯು 2023 ಜೂನ್ 5 ನಡೆದಂತಹ ವಿಶ್ವ ಪರಿಸರ ದಿನದ ಆತಿಥ್ಯ ವಹಿಸಿದ ದೇಶ. ಅಂದ್ರೆ ಯು ಎನ್ ಇ ಪಿ ಪ್ರತಿ ವರ್ಷ ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ ಅಂತ ಆಚರಿಸುತ್ತೆ. ಹಾಗಾದ್ರೆ ಆತಿಥ್ಯ ವಹಿಸಿದಂತ ದೇಶ ಯಾವುದು ಅಂತಕ್ಕಂತ ಪ್ರಶ್ನೆ ಕೂಡ ಕೇಳಿದ್ದೇನೆ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ರೆ ಆಪ್ಷನ್ಸ್, ಕೋಟಿಡಿ ಐವರಿ,
ಓಕೆ, ಭಾರತ, ಅಜರ್ಬೈಜಾನ್, ಸ್ವೀಡನ್, ಯಾವ್ದು ಹಾಗಾದ್ರೆ ಇದಕ್ಕೆ ಉತ್ತರ? ಎಸ್, ಹಾಗಾದ್ರೆ ನೇರವಾಗಿ ಉತ್ತರ ಹೇಳ್ತೇನೆ. ಎಸ್, ಯಾವ್ದಪ್ಪ ಅಂದ್ರೆ ಕೋಟಿಡಿ ಐವರಿ. ನೋಡಾಕದ್ರೆ ಕೋಟಿಡಿ ಐವರಿ, ನೋಡಾಕದ್ರೆ UNEP ವಿಶ್ವ ಪರಿಸರ ದಿನ 2023 ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳ್ಬೋದು, ಕೋಟಡಿ ಐವರಿ. ಓಕೆ, ಎಸ್. ಹಾಗಾದ್ರೆ ಈ ಏನು ವಿಶ್ವ ಪರಿಸರ ದಿನ, ನಾವು ಪ್ರತಿ ವರ್ಷ June 5 ಆಚರಿಸುತ್ತೇವೆ. ಹಾಗಾದ್ರೆ ಈ 2023 ನಡೀತಾಗಾದ್ರೆ ಕೋಟಡಿ ಐವರಿ ಒಳಗೆ ನಡೀತು. ಹಾಗಾದ್ರೆ ಇದರ ದೇವ್ಯಾಕ್ಯವು ಕೂಡ ಕೇಳ್ಬೋದು, ಅಂದ್ರೆ ಥೀಮ್ ಏನಾಗಿತ್ತು ಅಂದ್ರೆ ಇಲ್ಲಿ UNEP ಏನು ಪ್ರತಿ ವರ್ಷ June 5 ಪರಿಸರ ದಿನ ಅಂತ ಆಚರಿಸುತ್ತೆ. ಹಾಗಾದ್ರೆ 2023 ಧ್ಯೇಯವಾಕ್ಯ ಯಾವ್ದಂದ್ರೆ ಸೊಲ್ಯೂಷನ್ಸ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್. ನೋಡಿ, ಸೊಲ್ಯೂಷನ್ಸ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕೇಳ್ಬೋದು. ನೋಡಾಗಾದ್ರೆ UNEP ಅಂದ್ರೆ 2023 ಪರಿಸರ ದಿನದ ಥೀಮ್ ಏನಾಗಿತ್ತು, ಅದರ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಕೂಡ ಕೇಳ್ಬೋದು. ಏನಾಗಿದ್ರೆ ಸೊಲ್ಯೂಷನ್ಸ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್. ಓಕೆ, ಗೊತ್ತಿರಲಿ. ಆತಿಥ್ಯ ವಹಿಸಿದ ದೇಶ, ಎಸ್, ಕೋಟಿಡಿ ಐವರಿ. ಇನ್ನೊಂದು ಈ UNEP ನೋಡಾಗಾದ್ರೆ UNEP ಅಂದ್ರೆ ಏನಿಲ್ಲ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಇದು ಸ್ಥಾಪನೆಗಿದ್ದು ಯಾವಾಗ ಅಂದ್ರೆ June 5. ಅದಕ್ಕೋಸ್ಕರ ಏನಪ್ಪಂದ್ರೆ ನಾವು June 5 ವಿಶ್ವ ಪರಿಸರ ದಿನ ಅಂತ ಆಚರಿಸುತ್ತೀವಿ. ಯಾಕಂದ್ರೆ ಈ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಸ್ಥಾಪನೆಯಾಗಿದ್ದು 1972 June 5. ಅದಕ್ಕೆ ನಾವು June 5 ಏನಪ್ಪಂದ್ರೆ ವಿಶ್ವ ಪರಿಸರ ದಿನ ಅಂತ ಆಚರಿಸ್ತೇವೆ. ಹಾಗಾದ್ರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಈ UNEP ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಹಾಗಾದ್ರೆ UNEP ಕೇಂದ್ರ ಕಚೇರಿ ಎಲ್ಲಿದೆ? ಎಸ್, ನೈರೋಬಿ. ನೋಡಿ, ಕೇಂದ್ರ ಕಚೇರಿ ಎಲ್ಲಿದೆ? ನೈರೋಬಿ, ಕೀನ್ಯಾ. ನೋಡಿ, ಕೀನ್ಯಾ ದೇಶದ ನೈರೋಬಿ ಒಳಗಿರತಕ್ಕಂಥದ್ದು UNEP ಕೇಂದ್ರ ಕಚೇರಿ. ಅದಕ್ಕೆ ಸ್ಪರ್ಧಾರ್ಥಿಗಳು ಒಂದು ಇಲ್ಲಿ ಕ್ವಶನ್ಸ್ ಇದರ ಮೇಲೆ ಪಕ್ಕ ಇರ್ತದೆ, ಯಾಕಂದ್ರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಇವತ್ತು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಕೇಳ್ತಾ ಇದ್ದಾನೆ. ಹಾಗಾಗಿ UNEP, ಓಕೆ, ಆತಿಥ್ಯ ವಹಿಸಿದ ದೇಶ ಯಾವ್ದಪ್ಪ ಅಂದ್ರೆ ಇಲ್ಲಿ ಕೋಟಡಿ ಐವರಿ ಅಂತ. ಓಕೆ, ಎಸ್. ಹಾಗಾದ್ರೆ ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ನೇರವಾಗಿ ಹೋಗ್ಬಿಡೋಣ. ಎಸ್, ನೋಡಿ, ವಿಪೊ ವರದಿ ಪ್ರಕಾರ 2023 ಜಾಗತಿಕ ನಾವೀನ್ಯತೆ ಸೂಚ್ಯಂಕದ ಪ್ರಕಾರ ಮೊದಲನೇ ಸ್ಥಾನ ಹೊಂದಿರುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ. ನೋಡಾಗಿದ್ರೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ವಿಪೊ ಅಂತ ಬರುತ್ತೆ, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಇದು, ಅಂದ್ರೆ ವಿಶೇಷವಾದಂತ ಒಂದು ಅಂಗಸಂಸ್ಥೆಗಳು. ಓಕೆ, ಎಸ್. ಹಾಗಾದ್ರೆ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಏನ್ರಿ? ಎಸ್, ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಎಸ್, ಹಾಗಾದ್ರೆ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಏನ ಮಾಡುತ್ತಂದ್ರೆ, ಇಲ್ಲಿ ಪ್ರತಿ ವರ್ಷ ಏನಪ್ಪಂದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಬರುತ್ತೆ, ಅಥವಾ ಅದನ್ನ ಇಂಗ್ಲಿಷ್ ಅಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಥವಾ ಜಾಗತಿಕ ಆವಿಷ್ಕಾರ ಸೂಚ್ಯಂಕ ಅಂತ ಕೂಡ ಕರಿಬಹುದು. ಹಾಗಾದ್ರೆ ಆ 2023 ಜಾಗತಿಕ ಆವಿಷ್ಕಾರ ಸೂಚ್ಯಂಕದ ಪ್ರಕಾರ ಮೊದಲ ಸ್ಥಾನ ಯಾವುದಿದೆ ಅಂತಕ್ಕಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂತದ್ದು ಸಹಜವಾಗಿ. ಹಾಗಾದ್ರೆ ಇಲ್ಲಿ ಮೊದಲ ಸ್ಥಾನ ಯಾವ್ದಿದೆ? ಹಾಗಾದ್ರೆ ಎಸ್, ನೇರವಾಗಿ ನಾವು ಉತ್ತರ ಹೇಳ್ತೇನೆ, ಹಾಗಾದ್ರೆ ಕಮೆಂಟ್ಸ್ ಅಲ್ಲಿ ಕೂಡ ನೀವು ತಿಳಿಸ್ಬೋದು. ಹಾಗಾದ್ರೆ ಎಸ್, ಯಾವ್ದು ಹಾಗಾದ್ರೆ? ಎಸ್, ನೋಡಿ, ಸ್ವಿಟ್ಜರ್ಲ್ಯಾಂಡ್. ಉತ್ತರ ಬಂದ್ಬಿಟ್ಟು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ನೋಡಾಗಿದ್ರೆ ವಿಪೊ 2023 ಜಾಗತಿಕ ನಾವೀನ್ಯತೆ ಸೂಚ್ಯಂಕದ ಪ್ರಕಾರ ಮೊದಲ ಸ್ಥಾನ ಯಾವ್ದಿದೆ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲೆಂಡ್ ಇದೆ. ಓಕೆ, ಮೊದಲ ಸ್ಥಾನ ಸ್ವಿಟ್ಜರ್ಲೆಂಡ್ ಇದೆ, ತದನಂತರ ಸ್ವೀಡನ್ ಇದೆ, ತದನಂತರ USA, ತದನಂತರ UK, ಬಟ್ ಇಲ್ಲಿ ಮೊದಲ ಸ್ಥಾನ ಯಾವ್ದಿದೆ? ಎಸ್, ಸ್ವಿಟ್ಜರ್ಲೆಂಡ್ ಇದೆ. ಓಕೆ, ಗೊತ್ತಿರ್ಲಿ. ಅಂದ್ರೆ ಇಲ್ಲಿ ಜಾಗತಿಕವಾಗಿ ಏನಪ್ಪಂದ್ರೆ ಅಲ್ಲಿ ಒಂದು ಆ ದೇಶದಲ್ಲಿ ಆವಿಷ್ಕಾರ ಅಂತ ಕರಿತೀವಿ ಅಥವಾ ನಾವೀನ್ಯತೆ ಅಂತ ಕರಿತೀವಿ. ಅದರೊಳಗೆ ಏನಪ್ಪಂದ್ರೆ ಇಲ್ಲಿ ರೇಷಿಯೋನ ನೋಡಿಕೊಂಡು ಇಲ್ಲಿ ಒಂದು ವರದಿಯನ್ನು ಬಿಡುಗಡೆ ಮಾಡತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಿಪೊ. ಹಾಗಾದ್ರೆ ಈ ವಿಪೊ 2023 ಜಾಗತಿಕ ನಾವೀನ್ಯತೆ ಸೂಚ್ಯಂಕದ ಪ್ರಕಾರ ಭಾರತವು ಎಷ್ಟನೇ ಸ್ಥಾನದಲ್ಲಿ ಅಂತ ಕೂಡ ಕೇಳ್ಬೋದು. ಹಾಗಾದ್ರೆ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? 40ನೇ ಸ್ಥಾನದಲ್ಲಿದೆ. ನೋಡಿ, ಭಾರತ 40ನೇ ಸ್ಥಾನದಲ್ಲಿದೆ. ಓಕೆ, ಎಸ್, 40ನೇ ಸ್ಥಾನದಲ್ಲಿದೆ. ನೋಡಿದ್ರೆ ವಿಪೊ ಬಂದ್ಬಿಟ್ಟು ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿರತಕ್ಕಂಥದ್ದು ಯಾವಪ್ಪ ಅಂದ್ರೆ 1967 July 14. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಜಿನೆವಾ. ನೋಡಿ, ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲೆಂಡ್. ಕೇಂದ್ರ ಕಚೇರಿ ಜಿನೆವಾದೊಳಗಿರುವಂತದ್ದು. ಸದಸ್ಯ ರಾಷ್ಟ್ರಗಳು ಇದ್ರು 193. ಹಾಗಾದ್ರೆ ಈ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಏನ್ ಮಾಡುತ್ತಂದ್ರೆ ಪ್ರತಿ ವರ್ಷ ಏಪ್ರಿಲ್ 26, ಓಕೆ, ಏಪ್ರಿಲ್ 26
ಏಪ್ರಿಲ್ 26ನ್ನು ವಿಶ್ವ ಬೌದ್ಧಿಕ ಆಸ್ತಿ ದಿನ ಅಂತ ಆಚರಿಸುತ್ತೆ. ವಿಶ್ವ ಬೌದ್ಧಿಕ ಆಸ್ತಿ ದಿನ ಅಂತ ಆಚರಿಸುತ್ತೆ, ಯಾಕಂದ್ರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಓಕೆ, ಇದನ್ನ ದಯವಿಟ್ಟು ಏನಪ್ಪ ಅಂದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಎಸ್. ಅಥವಾ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ವರದಿ ಬಿಡುಗಡೆ ಮಾಡುವವರು ಯಾರು ಅಂತ ಕೂಡ ಪ್ರಶ್ನೆ ಕೇಳಿದ್ರೆ ಇಲ್ಲಿ ವಿಪೋ ಅಂತ ಬರುತ್ತೆ. ಓಕೆ, ಇಸ್ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಓಕೆ, ಎಸ್. ಇನ್ನು ಹಾಗಾದ್ರೆ ನೇರವಾಗಿ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಎಸ್, UNDP ವರದಿ ಪ್ರಕಾರ 2021ರ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ HDI ನೋಡಿ, ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಹೊಂದಿರುವಂತ ಮೊದಲ ರಾಷ್ಟ್ರ ಯಾವುದು ಅಂತ ಕೇಳಿದ್ದೇನೆ. ನೋಡಿ, UNDP ಅಂತ ಬರುತ್ತೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾಗಾದ್ರೆ ಈ UNDP ಅಂದ್ರೆ ಪ್ರತಿ ವರ್ಷ ಏನ್ ಮಾಡುತ್ತೆ ಅಂದ್ರೆ ಜಾಗತಿಕವಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಈ 2021 ಅಂದ್ರೆ ಇಲ್ಲಿ 2022 ಬಿಡುತ್ತೆ, ಹಾಗಾಗಿ ಬಟ್ ಅದನ್ನ 2021ರ HDI ಸೂಚ್ಯಂಕದ ಪ್ರಕಾರ ಮೊದಲ ಸ್ಥಾನ ಯಾವ್ದಿದೆ ಹಾಗಾದ್ರೆ ಸ್ವಿಟ್ಜರ್ಲೆಂಡ್ ಇದೆ. ಮೊದಲ ಸ್ಥಾನ ಸ್ವಿಟ್ಜರ್ಲೆಂಡ್ ಇದೆ. ಓಕೆ, ಫಸ್ಟ್ ಪ್ಲೇಸ್ ಯಾವ್ದಿದೆಪ್ಪ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲೆಂಡ್ ಇದೆ, ಯಾಕಂದ್ರೆ ಇಲ್ಲಿ 0.962 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ 0.962. ಹಾಗಾಗಿ ಪ್ರಥಮ ಸ್ಥಾನ ಯಾವ್ದಿದೆಪ್ಪ ಅಂದ್ರೆ ಇಲ್ಲಿ ಎಸ್ ಸ್ವಿಟ್ಜರ್ಲೆಂಡ್ ಇದೆ. ಎರಡನೇ ಸ್ಥಾನ ನಾರ್ವೆ ಇದೆ. ಓಕೆ, ಎರಡನೇ ಸ್ಥಾನ ನಾರ್ವೆ ಇದೆ, ಬಟ್ ಇಲ್ಲಿ ಮೊದಲ ಸ್ಥಾನ ಕೇಳಿದರೆ ಸ್ವಿಟ್ಜರ್ಲೆಂಡ್. ಹಾಗಾದ್ರೆ ಭಾರತವು ಎಷ್ಟನೇ ಸ್ಥಾನದಲ್ಲಿ ಅಂತ ಕೂಡ ಕೇಳ್ಬೋದು. ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 132. ಓಕೆ, 132ನೇ ಸ್ಥಾನದಲ್ಲಿದೆ. ಓಕೆ, ಭಾರತವು 132ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಕೊನೆಯ ಸ್ಥಾನನು ಕೂಡ ಕೇಳ್ಬೋದು. ಹಾಗಾದ್ರೆ ಕೊನೆಯ ಸ್ಥಾನ ಯಾವ್ದಿದೆ? ದಕ್ಷಿಣ ಸೂಡಾನ್. ಕೊನೆಯ ಸ್ಥಾನ ದಕ್ಷಿಣ ಸೂಡಾನ್. ಓಕೆ, ದಕ್ಷಿಣ ಸೂಡಾನ್. ನೋಡಿ, ಹಾಗಾದ್ರೆ UNDP ಅಂತ ಕರಿತೀವಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಸ್ಥಾಪನೆಗೆ ಯಾವಪ್ಪ ಅಂದ್ರೆ 1965 1965 ನವೆಂಬರ್ ಒಳಗೆ ಇದನ್ನ ಸ್ಥಾಪನೆ ಮಾಡ್ತಾರೆ UNDP. ಹಾಗಾದ್ರೆ ಇದ್ರ UNDP ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ಎಸ್ ನ್ಯೂಯಾರ್ಕ್. ನೋಡಿ, ಕೇಂದ್ರ ಕಚೇರಿ ನ್ಯೂಯಾರ್ಕ್ ಒಳಗದ. ಓಕೆ, ಇಸ್ ಇನ್ ನ್ಯೂಯಾರ್ಕ್. ಇದರ ಪ್ರಸ್ತುತ ಅಧ್ಯಕ್ಷರು ಬಂದ್ಬಿಟ್ಟು ಅಚಿಮ್ ಸ್ಟೈನರ್ ಅಂತ ಇದ್ದಾರೆ. ಅಚಿಮ್ ಸ್ಟೈನರ್. ಓಕೆ, ಅಚಿಮ್ ಸ್ಟೈನರ್. ಓಕೆ, ಅಚಿಮ್ ಸ್ಟೈನರ್. ಹಾಗಾದ್ರೆ ಈ UNDP ನೋಡಿ, ಇಲ್ಲೇ HDI ಅಂತ ಕರಿತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಓಕೆ, ಈ HDI ರೂವಾರಿಗಳು ಅಂತ ನಾವು ಕರಿತೀವಿ. ನೋಡಿ, HDI ರೂವಾರಿಗಳು ಯಾರಪ್ಪ ಅಂದ್ರೆ ಎಸ್ ಮೆಹಬೂಬ್ ಉಲ್ಹಕ್ ಅಂತ ಬರುತ್ತಾರೆ. ಯಾರಿ? ಮೆಹಬೂಬ್ ಉಲ್ಹಕ್. ನೋಡಿದ್ರೆ HDI ರೂವಾರಿಗಳು ಮೆಹಬೂಬ್ ಉಲ್ಹಕ್, ಇವರು ಪಾಕಿಸ್ತಾನದವರು. ಮತ್ತು ಡಾಕ್ಟರ್ ಅಮರ್ತ್ಯ ಸೇನ್. ಹಾಗಾದ್ರೆ HDI ಅಳೆಯಲು ಬಳಸುವಂತ ಮಾನದಂಡಗಳು ಯಾವ ಅಂದ್ರೆ ಮೂರು. ಓಕೆ, ಮೂರು. ಒಂದು ಏನಪ್ಪ ಅಂದ್ರೆ ಎಸ್ ಆದೇಶದ ಸಾಕ್ಷರತೆ, ಮೀನ್ಸ್ ಶೈಕ್ಷಣಿಕ ಮಟ್ಟ ಅಂತ ಕರಿತೀವಿ. ಓಕೆ, ಶೈಕ್ಷಣಿಕ ಮಟ್ಟ. ಎರಡನೇದ್ದು ನಿರೀಕ್ಷಿತ ಜೀವಿತಾವಧಿ, ಅಂದ್ರೆ ಆ ದೇಶದ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಿರೀಕ್ಷಿತ ಜೀವಿತ ಅಂದ್ರೆ ಆರೋಗ್ಯ ಅಂತ ಕೂಡ ಕರಿತಾರೆ. ಇನ್ನು ಮೂರನೇ ಯಾವ್ದಪ್ಪ ಅಂದ್ರೆ ಎಸ್ ನಿರೀಕ್ಷಿತ ತಲಾ ಆದಾಯ. ಓಕೆ, ತಲಾದಾಯ ಮೂರನ್ನ ಒಳಗೊಳ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ HDI ಬಗ್ಗೆ ಕೂಡ ಏನಪ್ಪ ಅಂದ್ರೆ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ. ಓಕೆ, ಎಸ್. ಹಾಗಾದ್ರೆ ನೇರವಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ನೆಕ್ಸ್ಟ್. ಇತ್ತೀಚೆಗೆ UNWTO 2023ರ ವಿಶ್ವ ಪ್ರವಾಸೋದ್ಯಮದ ದಿನ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ. ಹಾಗಾದ್ರೆ ಸ್ಪರ್ಧಾರ್ಥಿಗಳು ನೋಡಿ, ಇಲ್ಲಿ UNWTO ನೋಡಿ, UNWTO ಅಂತಂದ್ರೆ ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್, ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲ. ಓಕೆ, UNWTO ಅಂತಂದ್ರೆ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್. ಹಾಗಾದ್ರೆ ಇದು 2023ರ ಆ ಒಂದು ವಿಶ್ವ ಪ್ರವಾಸೋದ್ಯಮ ದಿನದ ಆತಿಥ್ಯ ವಹಿಸಿದಂತ ದೇಶ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಐವರಿ ಕೋಸ್ಟ್, ಇಂಡೋನೇಷಿಯಾ, ಸೌದಿ ಅರೇಬಿಯಾ, ಭಾರತ. ಹಾಗಾದ್ರೆ ನೇರವಾಗಿ ಉತ್ತರಕ್ಕೆ ಹೋಗ್ಬಿಡೋಣ. ಇದರ ಉತ್ತರ ಬಂದ್ಬಿಟ್ಟು ಅಂತ ಬಂದ್ರೆ ಸೌದಿ ಅರೇಬಿಯಾ. ಓಕೆ, ಈ ಸೌದಿ ಅರೇಬಿಯಾದೊಳಗೆ ಏನಪ್ಪ ಅಂದ್ರೆ ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಿಸಲಾಯಿತು. ಓಕೆ, ಗೊತ್ತಿರಲಿ. ಹಾಗಾಗಿ ಇಲ್ಲೇ ನೋಡಿ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಅದಕ್ಕೆ ನಾನು UNWTO ಕೊಟ್ಟಿದ್ದೀನಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಅಂಗ ಸಂಸ್ಥೆ ಅಲ್ಲ. ಓಕೆ, ಅದು ಪ್ರತ್ಯೇಕವಾಗಿರತಕ್ಕಂಥದ್ದು. ಹಾಗಾಗಿ ನಾನು UNWTO. ನೋಡಿ, ಹಾಗಾದ್ರೆ ಇಲ್ಲಿ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂದ್ರೆ ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಆಚರಿಸ್ತೀವಿ. ಓಕೆ, ವಿಶ್ವ ಪ್ರವಾಸೋದ್ಯಮ ದಿನ ಯಾವಾಗ ಆಚರಿಸ್ತೀವಿ? ಹಾಗಾದ್ರೆ ವಿಶ್ವ ಪ್ರವಾಸೋದ್ಯಮ ದಿನ ಪ್ರತಿ ವರ್ಷ September 27 ಆಚರಿಸ್ತೀವಿ. ಯಾವ್ದ್ರಿ? September 27. ಹಾಗಾಗಿ ಇಲ್ಲೇ 2023ರಲ್ಲಿ ಆತಿಥ್ಯ ವಹಿಸಿದ ದೇಶ ಎಸ್ ಸೌದಿ ಅರೇಬಿಯಾ. ಹಾಗಾದ್ರೆ ಮತ್ತಿನ್ನೊಂದು ಇದರ ಥೀಮ್ ಕೂಡ ಕೇಳ್ಬೋದು. 2023ರ
ವಿಶ್ವ ಪ್ರವಾಸೋದ್ಯಮ ದಿನದ ಥೀಮ್ ಏನಾಗಿತ್ತು? ಓಕೆ, ಏನಾಗಿತ್ತು ಹಾಗಾದ್ರೆ? ಎಸ್, ಟೂರಿಸಂ ಅಂಡ್ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಓಕೆ ನೋಡಿ, ಟೂರಿಸಂ ಅಂಡ್ ಗ್ರೀನ್ ಇನ್ವೆಸ್ಟ್ಮೆಂಟ್. ಓಕೆ, ಟೂರಿಸಂ ಅಂಡ್ ಗ್ರೀನ್ ಇನ್ವೆಸ್ಟ್ಮೆಂಟ್ ಇದರ 2023 ಥೀಮ್ ಇದನ್ನು ಕೂಡ ಕೇಳ್ಬೋದು. ಒಂದು ಆತಿಥ್ಯ ವಹಿಸಿದ ದೇಶ ಅಂತ ಕೇಳ್ಬೋದು, ಅಥವಾ ಅದರ ಥೀಮ್ ಏನಾಗಿತ್ತು ಅಂತ ಕೂಡ ಕೇಳ್ಬೋದು. ಓಕೆ, ಗೊತ್ತಿರಲಿ. ಎಸ್, ಹಾಗಾದ್ರೆ ಇಲ್ಲಿ ಈ UNWTO ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಇದೆಲ್ಲ, ಇದು ಸ್ಥಾಪನೆಗೆ ಬಂದ್ಬಿಟ್ಟು ಅಂದ್ರೆ 1975 ನವೆಂಬರ್ 1 ಅಂದ್ರೆ ಸ್ಥಾಪನೆ ಆಗಿರುವಂತದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ಮ್ಯಾಡ್ರಿಡ್ ನೋಡಿ, ಸ್ಪೇನ್, ಮ್ಯಾಡ್ರಿಡ್ ಸ್ಪೇನ್. ಓಕೆ, ಮ್ಯಾಡ್ರಿಡ್ ಸ್ಪೇನ್ ಒಳಗಿರತಕ್ಕಂಥದ್ದು ಕೇಂದ್ರ ಕಚೇರಿ. ಓಕೆ, ಎಸ್, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಓಕೆ, 2023 ವಿಶ್ವ ಹವಾಮಾನ ದಿನದ ಧ್ಯೇಯ ವಾಕ್ಯ ನೋಡಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಹಾಗಾದ್ರೆ, 2023 ವಿಶ್ವ ಹವಾಮಾನ ದಿನದ ಧ್ಯೇಯ ವಾಕ್ಯ ಏನಾಗಿತ್ತು, ಮೀನ್ಸ್ ಥೀಮ್ ಏನಾಗಿತ್ತು? ಸ್ವಲ್ಪ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಳಿ, ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಥೀಮ್ಗಳ ಬಗ್ಗೆ ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಓಕೆ, ಫಿಕ್ಸ್. ಹಾಗಾಗಿ ಇಲ್ಲಿ ಥೀಮ್ ಬಂದ್ಬಿಟ್ಟು ಒಂದೇ ಹಾಗಾದ್ರೆ ಅದಪ್ಪ ಅಂದ್ರೆ, ಎಸ್ ನೋಡಿ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅರ್ಲಿ ವಾರ್ನಿಂಗ್ ಅಂಡ್ ಅರ್ಲಿ ಆಕ್ಷನ್, ದ ಫ್ಯೂಚರ್ ಆಫ್ ವೆದರ್ ಕ್ಲೈಮೇಟ್ ಅಂಡ್ ವಾಟರ್ ಅಕ್ರಾಸ್ ಜನರೇಷನ್, ಸಿ ಬಂದ್ಬಿಟ್ಟು ಓನ್ಲಿ ಒನ್ ಅರ್ತ್, ಡಿ ಸೊಲ್ಯೂಷನ್ಸ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್. ಓಕೆ, ಹಾಗಾದ್ರೆ ನೇರವಾಗಿ ಇದಕ್ಕೆ ಉತ್ತರ ಹೇಳ್ಬಿಡ್ತೀನಿ, ಸ್ಪರ್ಧಾರ್ಥಿಗಳು ಕೂಡ ತಾವು ಕಮೆಂಟ್ ಅಲ್ಲಿ ಕೂಡ ತಿಳಿಸಿರ್ಬೋದು. ಹಾಗಾದ್ರೆ ಏನ್ ಅಂದ್ರೆ ಇದಕ್ಕೆ ಉತ್ತರ ಯಾವ್ದಪ್ಪ ಅಂದ್ರೆ, ದ ಫ್ಯೂಚರ್ ಆಫ್ ವೆದರ್ ಕ್ಲೈಮೇಟ್ ಅಂಡ್ ವಾಟರ್ ಅಕ್ರಾಸ್ ಜನರೇಷನ್. ಓಕೆ, ಎಸ್, ಸರಿಯಾದ ಉತ್ತರ. ಓಕೆ, ಎಸ್, ಹಾಗಾದ್ರೆ ಇಲ್ಲಿ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂದ್ರೆ, March 23 ವಿಶ್ವ ಹವಾಮಾನ ದಿನ ಅಂತ ಆಚರಿಸ್ತೇವೆ. ವಿಶ್ವ ಹವಾಮಾನ ದಿನ ಅಂತ ಆಚರಿಸ್ತೇವೆ. ಓಕೆ, ಗೊತ್ತಿಲ್ಲ, ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಥೀಮ್ಗಳು ಬಹಳ ಇಂಪಾರ್ಟೆಂಟ್. ಅಂದ್ರೆ WMO ಅಂತ ಬರುತ್ತೆ, WMO ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್, ವಿಶ್ವ ಹವಾಮಾನ ಸಂಸ್ಥೆ. ಇದು ಸ್ಥಾಪನೆಗೆ ಯಾವಾಗ ಬಂದ್ರೆ, ಇಸ್ 1950 March 23. ಅದಕ್ಕೋಸ್ಕರ ನಾವು March 23 ವಿಶ್ವ ಹವಾಮಾನ ದಿನ ಅಂತ ಆಚರಿಸ್ತೇವೆ. ಓಕೆ, ಗೊತ್ತಿರ. ಹಾಗಾಗಿ ಇಲ್ಲಿ WMO ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ, ಜಿನೇವಾ. ಓಕೆ, ಕೇಂದ್ರ ಕಚೇರಿ ಜಿನೇವಾದೊಳಗದ. ಎಸ್, ಜಿನೇವಾ. ಹಾಗಾಗಿ ಇಲ್ಲಿ ಪ್ರಶ್ನೆ ಕೂಡ ಏನಪ್ಪ ಅಂದ್ರೆ, ಸಹಜವಾಗಿ ಕೇಳ್ತಾನೆ, ಒಂದು ಥೀಮ್ ಅನ್ನು ನೋಡ್ಕೊಳ್ಳಿ, ಅಥವಾ ಏನಪ್ಪ ಅಂದ್ರೆ ಅದು ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಎಸ್, ಅಥವಾ ವಿಶ್ವ ಹವಾಮಾನ ದಿನ ಅಂತ ಯಾವಾಗ ಆಚರಿಸ್ತೀವಿ, March 23 ಥೀಮ್. ಒಂದು ಥೀಮ್ ಮೇಲೆ ಕ್ವಶನ್ಸ್ ಬರುವ ಸಾಧ್ಯತೆ ಇದ್ದೇ ಇದೆ. ಓಕೆ, ಒಂದು ಬರುವುದು, ಎರಡು ಬರಬಹುದು. ಆಮರೈಟ್, ಹಾಗಾದ್ರೆ ನೆಕ್ಸ್ಟ್ ನೇರವಾಗಿ ಪ್ರಶ್ನೆಗೆ ಹೋಗೋಣ. ಎಸ್, ವಿಶ್ವಸಂಸ್ಥೆಯ ಭಾರತದ ಪ್ರಸ್ತುತ ಕಾಯಂ ಪ್ರತಿನಿಧಿ ಯಾರು ಅಂತ ಕೇಳಿದರೆ, ಎಸ್ ನೋಡಾಗಿದ್ರೆ ವಿಶ್ವಸಂಸ್ಥೆಯ ಭಾರತದ ಪ್ರಸ್ತುತ ಕಾಯಂ ಪ್ರತಿನಿಧಿ, ಎಸ್ ನೋಡಿ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಜೈಶಂಕರ್ ಕೊಟ್ಟಿದ್ದಾರೆ, ಅರಿಂದಮ್ ಬಾಗ್ಚಿ, ಓಕೆ, ಶಶಿ ತರುಣ್, ಆಕಾಂಕ್ಷ ಅರೋರ್ ಅಂತ ಕೊಟ್ಟಿದ್ದಾರೆ. ಎಸ್, ಆಕಾಂಕ್ಷ ಅರೋರ. ಹಾಗಾದ್ರೆ ಇಲ್ಲಿ ಉತ್ತರ ಬಂದ್ಬಿಟ್ಟು ಯಾರಪ್ಪ ಅಂದ್ರೆ, ಅರಿಂದಮ್ ಬಾಗ್ಚಿ. ಓಕೆ ನೋಡಿ, ಇತ್ತೀಚೆಗೆ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಯಾಗಿ ಜಿನೇವಾ ಏನು ಒಂದು ಸಬ್ ಬ್ರಾಂಚ್ ಇದೆ ಅಲ್ಲಿ ಕೂಡ ಇವರು ಏನಪ್ಪಂದ್ರೆ ಅಧಿಕಾರ ವಹಿಸಿಕೊಂಡ್ರು. ಹಾಗಾಗಿ ವಿಶ್ವಸಂಸ್ಥೆಯ ಭಾರತದ ಪ್ರಸ್ತುತ ಕಾಯಂ ಪ್ರತಿನಿಧಿ, ಎಸ್, ಅರಿಂದಮ್ ಬಾಗ್ಚಿ. ಓಕೆ, ಅರಿಂದಮ್ ಬಾಗ್ಚಿ, ಇದು ಕೂಡ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಓಕೆ, ಎಸ್, ಇನ್ನ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ ನೇರವಾಗಿ. ಎಸ್, ಇತ್ತೀಚೆಗೆ 2022 UNHRC ಇಂದ ಯಾವ ದೇಶವನ್ನು ಹೊರಹಾಕಲಾಯಿತು ನೋಡಾಗಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. UNHRC ಇಂದ ಯಾವ ದೇಶವನ್ನು ಹೊರಹಾಕಲಾಯಿತು? ಮೊದಲು UNHRC ಅಂದ್ರೆ ಇದು ಲಾಂಗ್ ಫಾರ್ಮ್ ತಿಳ್ಕೊಳ್ಳಿ, ಎಸ್, ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಓಕೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ. ಆ ಮಾನವ ಹಕ್ಕುಗಳ ಮಂಡಳಿಯಿಂದ ಯಾವ ದೇಶವನ್ನ ಹೊರಹಾಕಲಾಯಿತು? ರಷ್ಯಾ, ಉಕ್ರೇನ್, ಇಸ್ರೇಲ್, ಪ್ಯಾಲಿಸ್ತೇನ್. ಓಕೆ, ಪ್ಯಾಲಿಸ್ತೇನ್ ಅಂತ ಕರಿತೀವಿ, ಅಥವಾ ಪ್ಯಾಲಿಸ್ತೇನ್ ಅಂತ ಕರಿತೀವಿ. ಉತ್ತರ ಯಾವ್ದ್ರೆ ಹಾಕಿದ್ರೆ? ಎಸ್, ನೇರವಾಗಿ ನಾವು ಉತ್ತರ ಹೇಳ್ಬಿಡ್ತಾನೆ, ರಷ್ಯಾ. ಯಾವ್ದ್ರಿ? ರಷ್ಯಾವನ್ನ ಹೊರಹಾಕಲಾಯ್ತು UNHRC ಇಂದ. ಈ ನಾಲ್ಕು ದೇಶಗಳು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ರೀ, ಯಾಕಂದ್ರೆ ಇವು ಸದ್ಯದೊಳಗೆ ಜಾಗತಿಕವಾಗಿ ಮಟ್ಟದೊಳಗೆ ಏನಪ್ಪಂದ್ರೆ ಬಹಳಷ್ಟು ಏನಪ್ಪಂದ್ರೆ ಪ್ರಚಲಿತವಾಗಿರತಕ್ಕಂಥ ದೇಶಗಳು. ಯಾಕಂದ್ರೆ ರಷ್ಯಾ, ಉಕ್ರೇನ್ ಯುದ್ಧ, ಇಸ್ರೇಲ್, ಪ್ಯಾಲಿಸ್ತೀನ್ ಯುದ್ಧ, ಅದಕ್ಕಾಗಿ ಇದ್ರ ರಿಲೇಟೆಡ್ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆ ಬಹಳ ಅದ, ಅದಕ್ಕೆ ಗಮನಿಸ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಯಾವ ದೇಶ ಹೊರಹಾಕಿದ್ರಂದ್ರೆ ರಷ್ಯಾವನ್ನ ಹೊರಹಾಕಲಾಯ್ತು. ಯಾಕೆ UNHRC ಹೊರಹಾಕಿದ್ರಂದ್ರೆ, ಇಲ್ಲೇ ಯುದ್ಧಗಳನ್ನ ಮಾಡುವ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವ ಹಾಗಿಲ್ಲ. ಅಂದ್ರೆ ಯುದ್ಧಗಳ ಮಾಡುವಾಗ ಸಂದರ್ಭದಲ್ಲಿ ನಗರಗಳ ಮೇಲೆ, ಜನವಸತಿಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ UNHRC ಸದಸ್ಯ ರಾಷ್ಟ್ರವಾಗಿತ್ತು. ಯಾವುದು? ರಷ್ಯಾ. ಅದಕ್ಕೆ ಅದನ್ನ ಹೊರಹಾಕಿದ್ರು. ಆನ್ಸರ್ ಏನಾಗಿದ್ರೆ? ರಷ್ಯಾ. ಇನ್ನೊಂದು, ಈ UNHRC ಸ್ಥಾಪನೆ ಆಗಿದೆ ಅಂದ್ರೆ 2006 ಒಳಗೆ ಸ್ಥಾಪನೆ ಆಗಿದೆ. ಓಕೆ, ಅಂದ್ರೆ ಕೇಂದ್ರ ಕಚೇರಿ ಬಂದ್ಬಿಟ್ಟು ಎಲ್ಲಿ ಅಂದ್ರೆ ಜಿನೇವಾ. UNHRC ಕೇಂದ್ರ ಕಚೇರಿ ಜಿನೇವಾ. ಇದರ ಸದಸ್ಯ ರಾಷ್ಟ್ರಗಳು 47 ಇದಾವೆ. ಓಕೆ, ಸದಸ್ಯ ರಾಷ್ಟ್ರಗಳು 47. ಓಕೆ, ಎಸ್, ಇದು ಪ್ರಶ್ನೆ ಬರುವ ಸಾಧ್ಯತೆ ಪಕ್ಕ. ಓಕೆ, ಅಂದ್ರೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ಮತ್ತೆ ನೇರವಾಗಿ ಪ್ರಶ್ನೆಗೆ ಹೋಗೋಣ. ಎಸ್, ಓಕೆ, ಇತ್ತೀಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆ ವಹಿಸಿಕೊಂಡ ಭಾರತದ ಮೊದಲ ಮಹಿಳೆ. ಓಕೆ, ನೋಡಿದ್ರೆ ಇಲ್ಲಿ
ಇತ್ತೀಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆ ವಹಿಸಿಕೊಂಡ ಭಾರತದ ಮೊದಲ ಮಹಿಳೆ. ನೋಡಿ, ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಇರತಕ್ಕಂತ ಒಂದು ಅಂಗಸಂಸ್ಥೆ ಭದ್ರತಾ ಮಂಡಳಿ, ಅದರ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂಥ ಮೊದಲ ಮಹಿಳೆ. ನೋಡಿ, ಆಪ್ಷನ್ಸ್ ನಿರ್ಮಲಾ ಸೀತಾರಾಮನ್, ರುಚಿರಾ ಕಾಂಬೋಜಿ, ದ್ರೌಪದಿ, ಓಕೆ ಮುರ್ಮು, ಎಸ್ ಅನುಶೂಲಾ ಕಾಂತ್. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದ್ರಿ? ಎಸ್, ಗೋಷ್ಠು ನೇರವಾಗಿ ಉತ್ತರ ರುಚಿರಾ ಕಾಂಬೋಜಿ. ಓಕೆ, ರುಚಿರಾ ಕಾಂಬೋಜಿ. ಎಸ್, ನೋಡಿ ಇವರು 2022ರಲ್ಲಿ, ನೋಡಿ 2022 ಡಿಸೆಂಬರ್ ಅಲ್ಲಿ ಏನಪ್ಪಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆ ನಡೆದಿತ್ತು, ಆ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ರುಚಿರಾ ಕಾಂಬೋಜ್. ಅಂದ್ರೆ ಇವರು ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಆಗಿದ್ರು. ಹಾಗಾಗಿ ಇವ್ರು ಏನಪ್ಪಂದ್ರೆ ರುಚಿರಾ ಕಾಂಬೋಜಿ ಇಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ರುಚಿರಾ ಕಾಂಬೋಜಿ. ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಮೊದಲ ಮೇಲೆ ಈ ರೀತಿ ಕೂಡ ಕ್ವಶನ್ಸ್ ಅನ್ನ ಕೇಳುವ ಸಾಧ್ಯತೆ ಇದೆ. ನೋಡಿ, ಭದ್ರತಾ ಮಂಡಳಿ, ಓಕೆ, ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೇವೆ, ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆ ಅದು. ಓಕೆ, ಆ ವಿಶ್ವಸಂಸ್ಥೆ ಅಂಗಸಂಸ್ಥೆಯಲ್ಲಿ ಏನಪ್ಪಂದ್ರೆ 15 ಸದಸ್ಯ ರಾಷ್ಟ್ರಗಳಿವೆ, ಅದರೊಳಗೆ 5 ಕಾಯಂ ಸದಸ್ಯ ರಾಷ್ಟ್ರಗಳಿವೆ, 10 ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಿವೆ. ಇವುಗಳ ಅಧಿಕಾರಾವಧಿ 2 ವರ್ಷ, ಹೌದಾ, ಮರು ಆಯ್ಕೆ ಅವಕಾಶ ಇದೆ. ನಮ್ಮ ಭಾರತ 2000 ನೋಡಿ 2022ರಲ್ಲಿ 2021-22 ಸಾಲಿಗೆ ಈ ಭದ್ರತಾ ಮಂಡಳಿಯ ಶಾಶ್ವತ ಒಲದ ಸದಸ್ಯ ರಾಷ್ಟ್ರವಾಗಿ ಆಯ್ಕೆ ಆಗಿತ್ತು. 8ನೇ ಬಾರಿ, ಬಟ್ ಮೊದಲ ಬಾರಿ ಆಗಿತ್ತು 1951 ಒಳಗ. ಓಕೆ, ಗೊತ್ತಿರಲಿ. ಬಟ್ ಹಾಗಾಗಿ 2022 ಡಿಸೆಂಬರ್ ಅಲ್ಲಿ ಈ ಭದ್ರತಾ ಮಂಡಳಿ ಏನಪ್ಪಂದ್ರೆ ಸಭೆ ನಡೀತು, ಅದರ ಅಧ್ಯಕ್ಷತೆ ವಹಿಸಿಕೊಂಡ ದೇಶ ನಮ್ಮ ಭಾರತ. ಇಲ್ಲೇ ಈ ಭದ್ರತಾ ಮಂಡಳಿ ಏನಪ್ಪಂದ್ರೆ ಪ್ರತಿ ತಿಂಗಳು ಏನಪ್ಪಂದ್ರೆ ಒಂದೊಂದು ರಾಷ್ಟ್ರ ಅಧ್ಯಕ್ಷತೆ ವಹಿಸಿಕೊಳ್ತವೆ. ಅಂದ್ರೆ 15 ರಾಷ್ಟ್ರಗಳು ಏನಿದಾವಲ್ಲ ಅವು ಅಲ್ಪಾಪಿಟಿಕ್ ಏನಪ್ಪಂದ್ರೆ ಅಧ್ಯಕ್ಷತೆನ ವಹಿಸಿಕೊಳ್ತಕ್ಕಂಥದ್ದು ನಮ್ಮ ಭಾರತ ಡಿಸೆಂಬರ್ ಒಳಗೆ ವಹಿಸಿಕೊಂಡಿತ್ತು 2022 ಡಿಸೆಂಬರ್ ಅಲ್ಲಿ. ಓಕೆ, ಗೊತ್ತಿರಲಿ. ಎಸ್, ಈಗ ಸದ್ಯ ಈ 2024 ಜನವರಿ ಪ್ರಸ್ತುತ ಈ ಜನವರಿ ಅಧ್ಯಕ್ಷ ರಾಷ್ಟ್ರ ಫ್ರಾನ್ಸ್ ಇದೆ. ಯಾವುದು? ಫ್ರಾನ್ಸ್. ಓಕೆ, ಗೊತ್ತಿರಲಿ. ಅಂದ್ರೆ ಅಲ್ಪಾಪಿಟಿಕಲಿ ವಹಿಸಿಕೊಳ್ತಕ್ಕಂಥದ್ದು. ಹಾಗಾಗಿ ಭದ್ರತಾ ಮಂಡಳಿ ಬಗ್ಗೆ ಕೂಡ ಇಲ್ಲಿ ಸಾಮಾನ್ಯವಾಗಿ ಏನಪ್ಪಂದ್ರೆ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ಇದು ಪ್ರತಿ ತಿಂಗಳು ಏನಪ್ಪಂದ್ರೆ ಸಭೆ ನಡೆಯುವಂಥದ್ದು. ಹಾಗೆ ಪ್ರಸ್ತುತ ರುಚಿರಾ ಕಾಂಬೋಜಿ ಅಧ್ಯಕ್ಷತೆ ವಹಿಸಿಕೊಂಡಂತ ಮೊದಲ ಮಹಿಳೆ, ಭಾರತದ ಮಹಿಳೆ. ಬಟ್ ಈ ಇದೇ ಭದ್ರತಾ ಮಂಡಳಿ ಅಧ್ಯಕ್ಷತೆ ವಹಿಸಿಕೊಂಡಂತ ಮೊದಲ ಭಾರತೀಯ ಅಂತಂದಾಗ ಇಲ್ಲಿ ಬಿ ಎನ್ ರಾವ್ ಅಂತ ಬರ್ತಾರೆ. ಯಾರೀ? ಬಿ ಎನ್ ರಾವ್, ಬೆನಗಲ್ ನರಸಿಂಗ್ ರಾವ್ ಅಂತ ಬರ್ತಾರೆ. ಓಕೆ, ಎಸ್, ಮೊದಲ ಅಧ್ಯಕ್ಷತೆ ವಹಿಸಿಕೊಂಡ ಭಾರತೀಯ, ಬಟ್ ಮೊದಲ ಮಹಿಳೆ ರುಚಿರಾ ಕಾಂಬೋಜಿ. ಓಕೆ, ಪ್ರಶ್ನೆ ಬರುವ ಸಾಧ್ಯತೆ. ಓಕೆ, ದ ನೆಕ್ಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು, ಇತ್ತೀಚೆಗೆ ಆಸಿಯನ್ ಅನ್ನ 11ನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶವು ಸೇರಿಕೊಂಡಿತು? ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಎಸ್, ಅಂತಾರಾಷ್ಟ್ರೀಯ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನಗಳ ಒಂದು ಪ್ರಶ್ನೆಯೊಂದಿಗೆ ಏನಪ್ಪ ನಿಮಗೆ ಕೆಲವು ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾದ್ರೆ ಆಸಿಯಾನ್ ಅಂತಂದ್ರೆ ಮೊದಲು ತಿಳ್ಕೋಬೇಕು, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳ 11ನೇ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಯಾವ ದೇಶವು ಸೇರಿಕೊಂಡಿತು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಮಾಲ್ಡೀವ್ಸ್, ತೈವಾನ್, ಪೂರ್ವ ತಿಮೋರ್, ಎಸ್ ಜಪಾನ್. ಉತ್ತರ ಯಾವ್ದ್ರಿ ಹಾಗಾದ್ರೆ? ಎಸ್, ಪೂರ್ವ ತಿಮೋರ್. ಓಕೆ, ಉತ್ತರ ನೇರವಾಗಿ ಕೂಡ ಪೂರ್ವ ತಿಮೋರ್. ಓಕೆ, ಇಸ್ ಅಸೋಸಿಯೇಷನ್. ಓಕೆ, ಸೌತ್ ಆಫ್ ಏಷ್ಯನ್ ನೇಷನ್ ನ 11ನೇ ರಾಷ್ಟ್ರ ಪೂರ್ವ ತಿಮೋರ್. ಇಂಪಾರ್ಟೆಂಟ್, ಇದು ಕ್ವಶನ್ಸ್ ಕೇಳ್ತಾನೆ. ಓಕೆ, ಗೊತ್ತಿರಲಿ. ಎಸ್, ಇಲ್ಲಿ ಆಸಿಯಾನು ಸ್ಥಾಪನೆಯಾಗಿದ್ದು 1967 ಆಗಸ್ಟ್ 8ರಂದು ಸ್ಥಾಪನೆ ಐತೆ. ಓಕೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಜಕಾರ್ತ್ ಒಳಗದ. ಕೇಂದ್ರ ಕಚೇರಿ ಜಕಾರ್ತ್ ಒಳಗದ. ಓಕೆ, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 11. ಓಕೆ, 11 ಯಾವ ಭಾಗದ ಸದಸ್ಯ ರಾಷ್ಟ್ರಗಳು ಕೇಳ್ಬೋದು ನಿಮಗೆ. ನೋಡಿ, ಫಸ್ಟ್ ಏನಪ್ಪಂದ್ರೆ ಇಂಡೋನೇಷಿಯಾ, ಓಕೆ ಮಲೇಷಿಯಾ, ಥೈಲ್ಯಾಂಡ್, ಓಕೆ ಫಿಲಿಪೈನ್ಸ್, ಸಿಂಗಾಪುರ್, ಓಕೆ ಸಿಂಗಾಪುರ್, ನೆಕ್ಸ್ಟ್ ಕಾಂಬೋಡಿಯಾ, ಓಕೆ ಲಾವೋಸ್, ಕಾಂಬೋಡಿಯಾ ಲಾವೋಸ್, ಮಯನ್ಮಾರ್, ಮಯನ್ಮಾರ್, ಓಕೆ ಮಯನ್ಮಾರ್, ಎಸ್ ವಿಯೆಟ್ನಾಂ, ಓಕೆ ವಿಯೆಟ್ನಾಂ, ಎಸ್ ಇನ್ನೇನಪ್ಪ ಇಲ್ಲ, ಎಸ್ ಪೂರ್ವ ತೈಮೂರ್. ಓಕೆ, ಪೂರ್ವ ತೈಮೂರ್ ಇತ್ತೀಚೆಗೆ ಸೇರ್ಪಡೆ ಆಗಿರತಕ್ಕಂಥ ಸದಸ್ಯ ರಾಷ್ಟ್ರ. ನೋಡಿ, ಕಾಂಬೋಡಿಯಾ, ಲಾವೋಸ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಬ್ರೂನಿ, ಓಕೆ ಅಥವಾ ಬ್ರೂಣೆ ಅಂತ ಕರೀತಾರೆ. ಒಟ್ಟು ಏನಪ್ಪ ಅಂದ್ರೆ 11 ಸದಸ್ಯ, ಫಸ್ಟ್ 10 ಇದ್ದವು, ಬಟ್ ಈಗ 11 ರಾಷ್ಟ್ರ ಯಾವ್ದಿಲ್ಲ? ಎಸ್, ಪೂರ್ವ ತೈಮೂರ್. ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಆಸಿಯಾನ್ ಇದರ ಬಗ್ಗೆ. ಇನ್ನೊಂದು, ಈ ಆಸಿಯಾನ್ ಸ್ಥಾಪನೆ ಮಾಡಿದ್ದು 1967 ಬ್ಯಾಂಕಾಂಗ್ ಘೋಷಣೆ ಮೂಲಕ ಇದನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ಆಸಿಯಾನ್, ರೈಟ್? ಎಸ್, ಇದರ ಬಗ್ಗೆ ಒಂದು ಕ್ವಶನ್ಸ್ ಪಕ್ಕ ಇರ್ತದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೇರವಾಗಿ ಪ್ರಶ್ನೆ ಹೋಗೋಣ. ಎಸ್, ಇತ್ತೀಚೆಗೆ ಆಸಿಯಾನ್ ನ 42ನೇ ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಿತು? ನೋಡಿ, ಇದೇ ಆಸಿಯಾನ್ ನ 42ನೇ ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಿತು ಅಂತಕ್ಕಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ ದೇಶ ನಡೀತ ಹಾಗಾದ್ರೆ? ನೋಡಿ, ರೀಸೆಂಟ್ಲಿ ಅಂದ್ರೆ 2023. ಓಕೆ, 2023 ಮೇಲೆ ನಡೀತು. ಎಸ್, 42ನೇ ಆಸಿಯಾನ್ ಸಭೆ
ಯಾವ ದೇಶದಲ್ಲಿ ನಡೀತಾ ಹಾಗಾದ್ರೆ ನೋಡಿ ಆಪ್ಷನ್ಸ್ ಇಂಡೋನೇಷಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ಲಾವೋಸ್. ಯಾವ ದೇಶದಲ್ಲಿ ಹಾಗಾದ್ರೆ ಎಸ್ ಇಂಡೋನೇಷಿಯಾ. ನೋಡಿ ಇಂಡೋನೇಷ್ಯಾ ದೇಶದೊಳಗೆ ನಡೀತು 42ನೇ ಸಭೆ 2023. ಎಲ್ಲಿ ನಡೀತಪ್ಪ ಅಂದ್ರೆ ಇಂಡೋನೇಷ್ಯಾದ ಎಸ್ ಲಾಬುವಾನ್, ನೋಡಿ ಲಾಬುವಾನ್ ಬಾಜು ಅಂತ ಬರುತ್ತೆ, ಲಾಬುವಾನ್ ಬಾಜೋದೊಳಗೆ ನಡೀತು. ಅದಕ್ಕೆ ಇದನ್ನ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. 42 ಮತ್ತೆ 43ನೇ ಸಭೆ ಕೂಡ ನಡೀತು. ಓಕೆ, 43ನೇ ಸಭೆ ಕೂಡ ಏನಪ್ಪಂದ್ರೆ ಇತ್ತೀಚೆಗೆ ನಡೀತು. ಎಲ್ಲಿ ನಡೀತು? 43 ಇದೇ ಇಂಡೋನೇಷ್ಯಾದ, ನೋಡಿ ಇದೇ ಇಂಡೋನೇಷ್ಯಾದ ಜಕಾರ್ತ್ ಒಳಗೆ ನಡೀತು. ಓಕೆ, ಜಕಾರ್ತ್ ಸೆಪ್ಟೆಂಬರ್ ಒಳಗೆ ನಡೀತು. 43ನೇ ಸಭೆ ಇಂಡೋನೇಷ್ಯಾದ ಜಕಾರ್ತ್ ಅಲ್ಲಿ ನಡೀತು. ಒಂದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಹಾಗಾಗಿ ಇದನ್ನು ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ, ಅದಕ್ಕಾಗಿ ಗಮನಿಸ್ಕೊಳ್ಳಿ. ಹಾಗಾಗಿ ಆಸ್ಟ್ರಿಯ 42ನೇ ಸಭೆ ಎಲ್ಲಿ ನಡೀತು ಕೇಳಬಹುದು, ಅಥವಾ 43 ಎಲ್ಲಿ ನಡೀತು, ಅಥವಾ ಹಿಂದೆ ಒಂದು ಕ್ವಶನ್ ಹೇಳಿದೆ ಏನು 11ನೇ ಸದಸ್ಯ ರಾಷ್ಟ್ರ ಯಾವುದಂತ ಕೂಡ ಕೇಳಬಹುದು. ಬಹಳ ಇಂಪಾರ್ಟೆಂಟ್ ಇದೆ. ಓಕೆ ಎಸ್, ಹಾಗಾದ್ರೆ ನೇರವಾಗಿ ಮತ್ತೆ ಪ್ರಶ್ನೆಗೆ ಹೋಗ್ಬಿಡೋಣ. ಎಸ್, ಓಕೆ, ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಕ್ವಾಡ್, ನೋಡಿ ಕ್ವಾಡ್ರಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರಿತೀವಿ. ಇತ್ತೀಚೆಗೆ ಕ್ವಾಡ್ರಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ನ ಎಸ್ 3ನೇ ಸಭೆಯು 2020 ಮೇ 20ರಂದು ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ನೋಡಿ ಇದೊಂದು ಚತುರ್ಭುಜ ಭದ್ರತಾ ಸಂವಾದ ಅಂತ ಕರಿತೀವಿ ಕ್ವಾಡ್. ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಎಲ್ಲಿ ನಡೀತು ನೋಡಿ, ಟೋಕಿಯೋ, ಹಿರೋಸಿಮಾ, ಒಸಾಕಾ, ನಾಗಾಸಕಿ. ಓಕೆ, ಹಾಗಾದ್ರೆ ಉತ್ತರ ಯಾವ್ದ್ರಿ? ಹಾಗಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಇದು, ಪ್ರಶ್ನೆ ಕೇಳುವ ಸಾಧ್ಯತೆ ಬಹಳ ಇದೆ. ಹಾಗಾದ್ರೆ ಯಾವ್ದಪ್ಪ ಅಂದ್ರೆ ಉತ್ತರ ಹಿರೋಸಿಮಾ. ನೋಡಿ ಹಿರೋಸಿಮಾ ಜಪಾನಿನ ಹಿರೋಸಿಮಾದೊಳಗ ನಡೀತು. ಓಕೆ, ಈ ಕ್ವಾಡ್ನ 3ನೇ ಸಭೆ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ 2023 ಮೇ 20ರಂದು ಏನಪ್ಪಂದ್ರೆ ಈ ಸಭೆ ಏನಪ್ಪಂದ್ರೆ ನಡೀತು ಎಲ್ಲೇ? ಜಪಾನಿನ ಹಿರೋಸಿಮಾ. ಓಕೆ, ಹಿರೋಸಿಮಾದಲ್ಲಿ ಯಾಕೆ ಮಾಡಿದ್ರೆ? ಹಾಗಾದ್ರೆ ನೋಡಿ ಇಲ್ಲಿ ಹಿರೋಸಿಮಾ ಅಂತಂದಾಗ ನೀವು ಸ್ವಲ್ಪ 2ನೇ ಜಾಗತಿಕದಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ 1945 ಆಗಸ್ಟ್ 6ರಂದು ಇಲ್ಲಿ ಅಮೆರಿಕ ಏನ್ ಮಾಡ್ತಂದ್ರೆ ಹಿರೋಸಿಮಾ ಮೇಲೆ ಏನಪ್ಪಂದ್ರೆ ಎಸ್ ಅಣುಬಾಂಬನ್ನ ಹಾಕ್ತು. ಓಕೆ, 1945 ಆಗಸ್ಟ್ 6ರಂದು. ಅದಕ್ಕಾಗಿ ಆಗಸ್ಟ್ 6 ನಾವು ಹಿರೋಸಿಮಾ ದಿನ ಅಂತ ಆಚರಿಸ್ತೀವಿ. ಅದಕ್ಕೆ ಈ ಕ್ವಾಡ್ ಸಭೆ ಕೂಡ ಅಲ್ಲಿ ನಡೀತು, ಜಪಾನಿನ ಹಿರೋಸಿಮಾದಲ್ಲಿ. ಓಕೆ, ಗೊತ್ತಿರಲಿ, ಅದಕ್ಕೆ ಅದು ಕೂಡ ಬಹಳ ಇಂಪಾರ್ಟೆಂಟ್. ಬಟ್ ನಾಗಾಸಕಿ ಕೂಡ ಅಣುಬಾಂಬ ಹಾಕಿದ್ದಾರೆ ಯಾವಾಗ? 1945 ಆಗಸ್ಟ್ 9ರಂದು, ಹೌದಾ? ಬಟ್ ಆಗಸ್ಟ್ 6 ಹಿರೋಸಿಮಾ ಮೇಲೆ. ಓಕೆ, ಅದಕ್ಕೋಸ್ಕರ ಅಲ್ಲಿ ಏನಪ್ಪ ಅಂದ್ರೆ ನಡೆಸಿದ್ರು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಲ್ಲಿ ನರೇಂದ್ರ ಮೋದಿ ಕೂಡ ಹೋಗಿದ್ರು. ಅಂದ್ರೆ ಮೀನ್ಸ್ ಕ್ವಾಡ್ ಸಭೆಗೆ ಹೋಗ್ಲೇಬೇಕು. ಅಲ್ಲಿ ಹೋಗಿದ್ರು, ಹೋಗಿ ಅಂತಂದ್ರೆ ಗಾಂಧೀಜಿಯವರ ಕೆಲವೊಂದು ಪ್ರತಿಭಟನೆ ಅನಾವರಣಗೊಳಿಸಿದ್ರು ಇದೇ ಒಂದು ಹಿರೋಸಿಮಾದೊಳಗೆ. ಓಕೆ, ಗೊತ್ತಿರಲಿ. ಹಾಗಾಗಿ ಕ್ವಾಡ್ ಬಗ್ಗೆ ಕೂಡ ಏನಪ್ಪಂದ್ರೆ ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ಏನಪ್ಪಂದ್ರೆ ಈ ಕ್ವಾಡ್ ಸಹಜವ ರಚನೆ ಆಗಿದ್ದು ಯಾವಾಗ ಅಂದ್ರೆ 2007ರಾಗಿರಿ ಇದು 2007ರಲ್ಲಿ. ಯಾಕಂದ್ರೆ 2007ರ ರಚನೆ ಇತ್ತು. ಹಾಗೆ ಜಪಾನಿನ ಪ್ರಧಾನಿ ಯಾರಪ್ಪ ಅಂದ್ರೆ ಶಿಂಜೋ ಅಬೆ. ಯಾರೇ ಶಿಂಜೋ ಅಬೆ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ರು ಇದನ್ನ. ಬಟ್ ಇದನ್ನ ಮತ್ತೊಳ್ಳೆ ಮರುಸ್ಥಾಪನೆ ಮಾಡಿದ್ದು 2017ರೊಳಗೆ. ಓಕೆ, ಗೊತ್ತಿರಲಿ. ಬಟ್ ಈ ಕ್ವಾಡ್ನ ಸದಸ್ಯ ರಾಷ್ಟ್ರ ಬಂದ್ಬಿಟ್ಟು ಪ್ರಸ್ತುತವಾಗಿ 4 ಸದಸ್ಯ ರಾಷ್ಟ್ರಗಳು. ಯಾವ್ದಾಗಿದ್ರೆ? ಭಾರತ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ. ಓಕೆ, 4 ಸದಸ್ಯ ರಾಷ್ಟ್ರಗಳು. ಈ ಕ್ವಾಡ್ನ ಮೂಲ ಉದ್ದೇಶ ಏನಪ್ಪಂದ್ರೆ ನೋಡಿ, ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಪ್ರಾಬಲ್ಯವನ್ನ ತಗ್ಗಿಸುವುದು ಮೇನ್ ಇದರ ಕಾನ್ಸೆಪ್ಟ್. ಮತ್ತೆ ಇವತ್ತು ಇಂಡೋ ಪೆಸಿಫಿಕ್ ಅಂತ ಕರಿತೀವಿ, ಆ ಇಂಡೋ ಪೆಸಿಫಿಕ್ ನ ಪ್ರದೇಶವೇ ಕ್ವಾಡ್ ಪ್ರದೇಶ ಅಂತ ಕರಿತೀವಿ. ಮತ್ತೆ ಇದೊಂದು ಜಂಟಿ ಸಮರಾಭ್ಯಾಸ ಕೂಡ ಆಗುತ್ತೆ, ಕ್ವಾಡ್ ಜಂಟಿ ಸಮರಾಭ್ಯಾಸ. ಅದಕ್ಕಾಗಿ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಬರುವ ಸಾಧ್ಯತೆ ಬಹಳ ಇದೆ ಕ್ವಾಡ್ ಸಭೆ. ಮತ್ತೆ ಇನ್ನೊಂದು, ಈಗ 4ನೇ ಕ್ವಾಡ್ ಸಭೆ 2024ರಲ್ಲಿ ಭಾರತದಲ್ಲಿ ನಡೆಯುವ ಸಾಧ್ಯತೆ ಇದೆ, ಭಾರತದಲ್ಲಿ ನಡೀತದ. ಓಕೆ, 4ನೇ ಕ್ವಾಡ್ ಸಭೆ, ಅದಕ್ಕೆ ಸ್ವಲ್ಪ ಇದನ್ನ ನೀವು ಬಹಳ ಗಮನ ಇಟ್ಕೋಬೇಕು. ಮತ್ತೆ ಇತ್ತೀಚೆಗೆ ಇನ್ನೊಂದು ಹೊಸದಾಗಿ ನ್ಯೂ ಕ್ವಾಡ್ ಅನ್ನ ರಚನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇಲ್ಲಿ ಇಂಡಿಯಾ, ಇಸ್ರೇಲ್ ಮತ್ತು USA, UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ, ಇವು ಹೊಸ ನ್ಯೂ ಕ್ವಾಡ್ ಮಾಡ್ಬೇಕಂತ ಮಾಡಿದ್ದಾರೆ. ಅದಕ್ಕೆ ಇದನ್ನ ಇಂಡಿಯಾ ಇಸ್ರೇಲ್ I2 ಅಂತ ಕರಿತೀವಿ, ಇದನ್ನ U2 ಅಂತ ಕರಿತೀವಿ, I2 U2 ಅಂತ ಕೂಡ ಕರಿತೀವಿ. ಓಕೆ, ಗೊತ್ತಿರಲಿ. ಅದಕ್ಕೆ ಇದ್ರ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆ ಬಹಳ, ಸ್ವಲ್ಪ ಗಮನ ಇಟ್ಕೊಳ್ಳಿ. ಓಕೆ, ಸರಿ, ಎಲ್ಲಿ ನಡೀತು ಅಂತ ಕೂಡ ಕೇಳ್ಬೋದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರತಕ್ಕಂತ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆ ಬಗ್ಗೆ ನಾ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇತ್ತೀಚೆಗೆ G7 ರಾಷ್ಟ್ರಗಳ 49ನೇ ಶೃಂಗಸಭೆಯು 2023 ಮೇ 19ರಿಂದ 21ರವರೆಗೆ ಯಾವ ದೇಶದಲ್ಲಿ ನಡೆಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಆಪ್ಷನ್ಸ್ ಜರ್ಮನಿ, USA, ಜಪಾನ್, ಇಟಲಿ. ಉತ್ತರ ಯಾವ್ದ್ರಿ ಹಾಗಾದ್ರೆ? ಎಸ್, ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ. ಜಪಾನ್, ನೋಡಿ ಜಪಾನ್ 49ನೇ G7 ಸಭೆ ನಡೀತು, ಇದೇ ಜಪಾನಿನ ಹಿರೋಸಿಮಾ. ನೋಡ್ರಿ, ಯಾಕೆ ನೋಡ್ರಿ, ಈಗ ಹಿಂದೆ ಒಂದು ಕ್ವಶನ್ ಆಯ್ತು, ಏನು ಕ್ವಾಡ್ ಸಭೆ,
ಅದಕ್ಕೆ ಇದು ಕೂಡ ಅಲ್ಲೇ ನಡೀತು, ಅದಕ್ಕೆ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಕೂಡ ಅಲ್ಲೇ ಭಾಗವಹಿಸಿದ್ವು. ಅದಕ್ಕಾಗಿ ಜಪಾನಿನ ಹಿರೋ ಸೀಮಾದೊಳಗೆ ನಡೀತು. ಓಕೆ, ಗೊತ್ತಿರಲಿ. ಇದೇ 49ನೇ G7 ಸಭೆ. ಓಕೆ, ಹಾಗಾದ್ರೆ ಇಲ್ಲಿ G7 ಅಂತಂದ್ರೆ ಗ್ರೂಪ್ ಆಫ್ ಸೆವೆನ್ ಅಂತ ಕರಿತೀವಿ, ಅಂದ್ರೆ ಅಭಿವೃದ್ಧಿ ಹೊಂದಿರತಕ್ಕಂತ ಕೈಗಾರಿಕಾ ರಾಷ್ಟ್ರಗಳ ಒಂದು ಆರ್ಥಿಕ ಸಂಘಟನೆ. ಹಾಗಾದ್ರೆ ಈ G7 ಸ್ಥಾಪನೆ ಆಗಿರತಕ್ಕಂಥದ್ದು 1975. ಓಕೆ, ಪ್ಯಾರಿಸ್ ಫ್ರಾನ್ಸ್ ಒಳಗೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, 1975. ಹಾಗೆ ಸದಸ್ಯ ರಾಷ್ಟ್ರಗಳು ಎಷ್ಟಿದೀವಿ ಹಾಗಾದ್ರೆ? ಎಸ್, 7. ಯಾವ್ದಾಗದ್ರೆ ಸದಸ್ಯ ರಾಷ್ಟ್ರಗಳು? ಎಸ್, USA, ಅಮೇರಿಕ, ಎಸ್, ಫ್ರಾನ್ಸ್, ಓಕೆ, ಯುಕೆ, ಎಸ್, ಇಟಲಿ, ಜರ್ಮನಿ, ಜಪಾನ್, ಎಸ್, ಕೆನಡಾ. ಓಕೆ, ಕೆನಡಾ ಸೇರ್ಪಡೆಯಾಗಿದ್ದು 1976 ಒಳಗೆ. ಓಕೆ, ಇಲ್ಲಿ ಇನ್ನೊಂದು ತಗೊಳ್ಳಿ, 1997 1997 ಒಳಗೆ ಏನಪ್ಪಾ ಅಂದ್ರೆ ರಷ್ಯಾ ಕೂಡ ಸೇರ್ಪಡೆಯಾಗಿತ್ತು. ರಷ್ಯಾ ಸೇರ್ಪಡೆಯಾಗಿ ಇದು G8 ಆಗಿತ್ತು. ಬಟ್ 2014 ಕ್ರಿಮಿಯಾ ಸಮಸ್ಯೆ ಅಂತಾಗುತ್ತೆ. ಅಂದ್ರೆ ಕ್ರಿಮಿಯಾ ಸಮಸ್ಯೆ ಅಂದ್ರೆ ಉಕ್ರೇನ್ ದೇಶದ ಮೇಲೆ ರಷ್ಯಾ ದಾಳಿ ಮಾಡುತ್ತೆ, ಕ್ರಿಮಿಯಾ ಪ್ರದೇಶದ ಮೇಲೆ. ಅವಾಗ ಏನ್ ಮಾಡಿದ್ರು ಅಂದ್ರೆ ಈ G7 ನಿಂದ ರಷ್ಯಾವನ್ನ ಹೊರ ಹಾಕಿದ್ರು. ಯಾವಾಗ? 2014. ಬಟ್ ರಷ್ಯಾ ಈಗ G7 ರಾಷ್ಟ್ರ ಅಲ್ಲ. ಓಕೆ, ಎಸ್, ಅದಕ್ಕೆ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ನೋಡಿ, ಜಪಾನಿನ ಹಿರೋಶಿಮಾದೊಳಗೆ ನಡೀತು G7. ನೋಡಿ, ಕ್ವಾಡ್ ಸಭೆ ಕೂಡ ಅಲ್ಲೇ ನಡೀತು. G7 49ನೇ ಸಭೆ ಕೂಡ ಅಲ್ಲಿ ನಡೆದಿರತಕ್ಕಂಥದ್ದು. ಓಕೆ, ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಪ್ರಚಲಿತ ವಿದ್ಯಮಾನದೊಳಗೆ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಕೇಳುವ ಸಾಧ್ಯತೆ ಬಹಳ ಇದೆ. ಓಕೆ, ಎಸ್, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಇತ್ತೀಚೆಗೆ SCO ರಾಷ್ಟ್ರಗಳ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ಮಂತ್ರಿಗಳ ಸಭೆಯು 2020 ಮಾರ್ಚ್ ಅಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ನೋಡಿ, ಇತ್ತೀಚೆಗೆ SCO ರಾಷ್ಟ್ರಗಳ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ಮಂತ್ರಿಗಳ ಸಭೆಯು 2023 ಮಾರ್ಚ್ ಅಲ್ಲಿ ಎಲ್ಲಿ ನಡೆಯಿತು? ಎಲ್ಲಿ ನಡೀತು ಹಾಗಾದ್ರೆ ನೋಡಿ, ಆಪ್ಷನ್ಸ್ ಹರಿದ್ವಾರ ಕೊಟ್ಟಿದ್ದಾನೆ, ಅಯೋಧ್ಯ, ವಾರಣಾಸಿ, ಮಥುರ. ಆನ್ಸರ್ ಬಂದ್ಬಿಟ್ಟು ಯಾವ್ದು ಅಂದ್ರೆ ವಾರಣಾಸಿ. ನೋಡಿ, ಹಾಗಾದ್ರೆ ವಾರಣಾಸಿ ಒಳಗೆ ನಡೀತು. ಎಸ್, ದ ಮೋಸ್ಟ್ ಇಂಪಾರ್ಟೆಂಟ್. SCO ಅಂತಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಶಾಂಘೈ ಸಹಕಾರಗಳ ಸಂಘಟನೆ. ಇದು ಸ್ಥಾಪನೆ ಆಗಿದ್ದು ಯಾವಾಗ? 1996. ಬಟ್ ಇದು ಕಾರ್ಯಾರಂಭ ಆಗಿದ್ದು 2001 ಒಳಗೆ, ಗೊತ್ತಿರಲಿ. ಹಾಗಾದ್ರೆ ಈ SCO ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಕೂಡ ಕೇಳ್ಬೋದು, ಎಷ್ಟಿದಾವೆ? 9 ಸದಸ್ಯ ರಾಷ್ಟ್ರಗಳಿವೆ. ಓಕೆ, 9 ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಹಾಗಾದ್ರೆ ಎಸ್, ರಷ್ಯಾ, ಚೀನಾ, ಕಜಕಿಸ್ತಾನ್, ತಜಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ, ಪಾಕಿಸ್ತಾನ್, ಇರಾನ್. 1, 2, 3, 4, 5, 6, 7, 8, 9. ಹಾಗಾದ್ರೆ ಇಲ್ಲಿ ಭಾರತ ಸೇರ್ಪಡೆಗಿದ್ದು 2017. ಓಕೆ, ಭಾರತ ಸೇರ್ಪಡೆಗಿದ್ದು 2017, ಪಾಕಿಸ್ತಾನ ಕೂಡ 2017. ಹಾಗಾದ್ರೆ ಇತ್ತೀಚೆಗೆ 2023 ಅಂದ್ರೆ 2022-2023 ಒಳಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಇರಾನ್. ಯಾವ್ದ್ರಿ? ಇರಾನ್. ಆಮ್ ರೈಟ್, ದ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಕ್ವಶನ್ಸ್ ಏನಪ್ಪಾ ನಿಮಗೆ ಕೇಳಿ ಕೇಳ್ತಾನ. ಹಾಗಾಗಿ ಕ್ವಶನ್ಸ್ ಕೇಳ್ತಾನ. ಒಂದು ಎಲ್ಲಿ ನಡೀತು ನೋಡಿ, ಪ್ರವಾಸೋದ್ಯಮದ ಸಭೆ. ಮತ್ತಿನ್ನೊಂದು, ಇತ್ತೀಚೆಗೆ SCO ರಾಷ್ಟ್ರಗಳ ನೋಡಿ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ಮೊದಲ ರಾಜಧಾನಿ ಎಂದು ಇದೇ ವಾರಣಾಸಿಯನ್ನು ಘೋಷಿಸಲಾಯಿತು. ನೋಡಿ, SCO ರಾಷ್ಟ್ರಗಳ ಮೊದಲ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ರಾಜಧಾನಿ ಎಂದು ವಾರಣಾಸಿಯನ್ನು ಕೂಡ ಘೋಷಿಸಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಎಸ್, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೂಡ ಕೇಳಬಹುದು. 2023 SCO ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆ ಎಲ್ಲಿ ನಡೀತು ಅಂತ ಕೇಳ್ಬೋದು. ಎಲ್ಲಿ ನಡೀತು ಹಾಗಾದ್ರೆ? ಎಸ್, ಗೋವಾದೊಳಗೆ ನಡೀತು. ಮತ್ತಿನ್ನೊಂದು ಪ್ರಶ್ನೆ ಕೇಳ್ಬೋದು, ಇತ್ತೀಚೆಗೆ SCO ರಾಷ್ಟ್ರಗಳ ರಕ್ಷಣಾ ಮಂತ್ರಿಗಳ ಸಭೆ ಎಲ್ಲಿ ನಡೀತು ಅಂತ ಕೇಳ್ಬೋದು. ಇದೇ 2023. ಎಸ್, ನವದೆಹಲಿಯೊಳಗೆ ನಡೀತು. ಎಲ್ಲಿ ನಡೀತ್ರಿ? ನವದೆಹಲಿಯೊಳಗೆ. ಇದೇ ಇತ್ತೀಚೆಗೆ SCO ರಾಷ್ಟ್ರಗಳ ಇಲ್ಲಿ ಸಿನಿಮಾ ಉತ್ಸವ ಅಂತ ಕರಿತೀವಿ, ಆ ಸಿನಿಮಾ ಉತ್ಸವ ಮುಂಬೈಯಲ್ಲಿ ಒಳಗೆ ನಡೀತು. ಅದಕ್ಕೆ SCO ರಾಷ್ಟ್ರಗಳ ಬಗ್ಗೆ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತಿನ್ನೊಂದು, ಇದೇ SCO ರಾಷ್ಟ್ರಗಳ ನೋಡಿ 23ನೇ ಸಭೆ, 23ನೇ ಸಭೆ ಇದೆ 2023 ಅಂದ್ರೆ ಹೋದ ವರ್ಷ July 4 ಭಾರತದ ನವದೆಹಲಿಯಲ್ಲಿ ಕೂಡ ನಡೀತು. ಅದಕ್ಕ ಪ್ರಚಲಿತ ವಿದ್ಯಮಾನದಲ್ಲಿ ಕೂಡ ಏನಪ್ಪಂದ್ರೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇಲ್ಲಿ ಬಹಳ ಇರತಕ್ಕಂಥದ್ದು. ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಎಸ್, ಓಕೆ, ಇತ್ತೀಚೆಗೆ ಬ್ರಿಕ್ಸ್ನ 15ನೇ ಶೃಂಗಸಭೆಯು 2023 August 22-24 ದಕ್ಷಿಣ ಆಫ್ರಿಕಾದ ಯಾವ ನಗರದಲ್ಲಿ ನಡೀತು ಅಂತ ಪ್ರಶ್ನೆ ಕೇಳಿದರೆ, ಹಾಗಾದ್ರೆ ಬ್ರಿಕ್ಸ್ನ 15ನೇ ಸಭೆ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದಲ್ಲಿ ನಡೀತು 2023, ಅದು ದಕ್ಷಿಣ ಆಫ್ರಿಕಾದ ಯಾವ ನಗರದೊಳಗೆ ನಡೀತು ಅಂತ ಕೂಡ ಪ್ರಶ್ನೆ ಕೇಳ್ಬೋದು. ಹಾಗಾದ್ರೆ ನೇರವಾಗಿ ಉತ್ತರ ಹೇಳ್ಬಿಡೋಣ. ಇದಕ್ಕೆ ಉತ್ತರ ಎಸ್, ಜೋಹಾನ್ಸ್ಬರ್ಗ್. ಓಕೆ, ಉತ್ತರ ಯಾವ್ದ್ರೆ ಹಾಗಾದ್ರೆ ಜೋಹಾನ್ಸ್ಬರ್ಗ್. ಓಕೆ, ಹಾಗಾದ್ರೆ ಜೋಹಾನ್ಸ್ಬರ್ಗ್ ಒಳಗೆ ನಡೀತು ಪ್ರಶ್ನೆ. ಇದೇ ಒಂದು 15ನೇ ಬ್ರಿಕ್ಸ್ ಶೃಂಗಸಭೆಯೊಳಗ
ಕೆಲವು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಲಿಕ್ಕೆ ಸದಸ್ಯ ರಾಷ್ಟ್ರಗಳನ್ನು ಆಹ್ವಾನಿಸಲಾಗಿದೆ. ಯಾವ್ದಪ್ಪ ಅಂದ್ರೆ, ಒಂದು ಅರ್ಜೆಂಟೈನಾ, ಓಕೆ, ಎಸ್, ಇರಾನ್, ಈಜಿಪ್ಟ್, ಸೌದಿ ಅರೇಬಿಯಾ, ಇಥಿಯೋಪಿಯಾ ಮತ್ತು UAE ರಾಷ್ಟ್ರಗಳನ್ನ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಲು ಆಹ್ವಾನಿಸಲಾಗಿದೆ. ನೋಡಿ, ಅರ್ಜೆಂಟೈನಾ, ಇರಾನ್, ಈಜಿಪ್ಟ್, ಸೌದಿ ಅರೇಬಿಯಾ, ಇಥಿಯೋಪಿಯಾ ಮತ್ತು UAE ರಾಷ್ಟ್ರಗಳನ್ನ ಆಹ್ವಾನಿಸಲಾಗಿದೆ. ಅದಕ್ಕೆ ಇದು ಕೂಡ ಪ್ರಶ್ನೆ ಕೇಳ್ಬಹುದು. ಓಕೆ, ಗೊತ್ತು, ಆಲ್ರೆಡಿ ಕೇಳಿದ್ದೇನೆ, ಮತ್ತೊಮ್ಮೆ ಕೂಡ ಪ್ರಶ್ನೆ ಕೇಳ್ಬಹುದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಏನಪ್ಪಂದ್ರೆ, ಬ್ರಿಕ್ಸ್ನ 15ನೇ ಸಭೆ ಎಸ್ ದಕ್ಷಿಣ ಆಫ್ರಿಕಾದಲ್ಲಿ ನಡೀತು. ಇನ್ನೊಂದು ಇದೇ ಜೋಹಾನ್ಸ್ಬರ್ಗ್ ಒಳಗೆ ನಮ್ಮ ಚಂದ್ರಯಾನ 3 ಏನು ಚಂದ್ರನ ದಕ್ಷಿಣ ಭಾಗದೊಳಗೆ ಲ್ಯಾಂಡ್ ಆಯ್ತು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಲ್ಲಿ ಪದ್ರ ಅಂದ್ರೆ ಇದೇ ಜೋಹಾನ್ಸ್ಬರ್ಗ್ ಒಳಗೆ ಇದ್ರು, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಒಳಗನೆ ಇದ್ರು. ಓಕೆ, ಗೊತ್ತಿರಲಿ. ಹಾಗಾದ್ರೆ ಈ ಬ್ರಿಕ್ಸ್ನ 16ನೇ ಸಭೆ ಕೂಡ ಎಲ್ಲಿ ನಡೀಬಹುದು ಅಂತ ಕೇಳ್ಬಹುದು, 2024ರಲ್ಲಿ ರಷ್ಯಾದೊಳಗೆ ನಡೀತದೆ. ಓಕೆ, ರಷ್ಯಾದೊಳಗೆ ನಡೀತದೆ, ಗೊತ್ತಿರಲಿ. ಹಾಗಾದ್ರೆ ಬ್ರಿಕ್ಸ್ನ ಸಭೆಗಳು ಕೂಡ ಭಾರತದಲ್ಲಿ ನಡೆದಿರತಕ್ಕಂಥದ್ದು. ಓಕೆ, ಬ್ರಿಕ್ಸ್ನ ಸಭೆಗಳು. ಹಾಗಾದ್ರೆ 2012ರಲ್ಲಿ ಬ್ರಿಕ್ಸ್ನ 4ನೇ ಸಭೆ ಭಾರತದೊಳಗೆ ನಡೀತು, ಆಗ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ರು. ಹಾಗಾದ್ರೆ 8ನೇ ಸಭೆ 2016ರಲ್ಲಿ ಗೋವಾದಲ್ಲಿ ನಡೀತು, 8ನೇ ಸಭೆ. ಓಕೆ, ಗೊತ್ತಿರಲಿ. ಮತ್ತು 13ನೇ ಸಭೆ ಅಂತಂದ್ರೆ 2021ರಲ್ಲಿ ಭಾರತದ ನವದೆಹಲಿಯಲ್ಲಿ ಕೂಡ ನಡೀತು. ಓಕೆ, ಗೊತ್ತಿರಲಿ. ಹಾಗೆ ಇಲ್ಲಿ ಕೂಡ ಪ್ರಶ್ನೆ ಕೇಳ್ಬೋದು. ಹಾಗಾದ್ರೆ ಈ ಬ್ರಿಕ್ಸ್ ಕಾನ್ಸೆಪ್ಟ್ ಏನಂತಂದ್ರೆ ಬಂದಿದ್ದು 2006ರ, ಅಂದ್ರೆ ಬ್ರಿಕ್ಸ್ ಸ್ಥಾಪನೆ ಆಗಿದ್ದು 2006ರಾಗ. ಇದು ಕಾರಣ ಬಗ್ಗೆ ಅಂದ್ರೆ 2009ರಲ್ಲಿ ಈ ಬ್ರಿಕ್ ಅಂತಕ್ಕಂತ ಮೊದಲ ಪದ ಕೊಟ್ಟವ್ರು ಯಾರಪ್ಪ ಅಂದ್ರೆ ಇಲ್ಲಿ ಜಿಮ್ ಓ ನೀಲ್ ಅಂತ ಬರ್ತಾರೆ. ಇವರು ಬ್ರಿಟನ್ನಿನ ಆರ್ಥಿಕ ತಜ್ಞ ಜಿಮ್ ಓ ನೀಲ್. ಓಕೆ, ಜಿಮ್ ಓ ನೀಲ್ 2001ರಲ್ಲಿ ಕೊಟ್ಟರು. ಬಟ್ ಇಲ್ಲಿ ದಕ್ಷಿಣ ಆಫ್ರಿಕಾ ಕೂಡ ಏನಪ್ಪಂದ್ರೆ ಬ್ರಿಕ್ಸ್ನ ಮೂಲ ಸದಸ್ಯ ರಾಷ್ಟ್ರ ಅಲ್ಲ. ಇದು ದಕ್ಷಿಣ ಆಫ್ರಿಕಾ ಏನಪ್ಪಂದ್ರೆ 2010ರೊಳಗೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು. ಓಕೆ, ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ಹಾಗಾದ್ರೆ ಇದರೊಳಗೆ ಇನ್ನೊಂದು ಬರ್ತದೆ, NDA ಅಂತ ಹೇಳಿ. ನೋಡಿ, NDA ಅಂತ ಕೇಳಿದ್ರು ಬ್ರಿಕ್ಸ್ ಬ್ಯಾಂಕ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, NDA ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ 2014, ಕಾರ್ಯಾರಂಭ 2015. ಹಾಗಾದ್ರೆ ಈ ಪ್ರಸ್ತುತ NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಬ್ರಿಕ್ಸ್ನ ಹೊಸ ಅಭಿವೃದ್ಧಿ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ದಿಲ್ಮಾ ರೂಸೆಫ್ ಅಂತ ಬರ್ತಾರೆ. ಯಾರಿ? ದಿಲ್ಮಾ ರೂಸೆಫ್. ಇವರು ಬ್ರೆಜಿಲ್ ದೇಶದವರು, ದಿಲ್ಮಾ ರೂಸೆಫ್. ಮೊದಲ ಅಧ್ಯಕ್ಷರು NDB ಇದು KV ಕಾಮತ್, ಭಾರತದ್ರು. ಓಕೆ, KV ಕಾಮತ್. ಹಾಗಾದ್ರೆ ಈ NDB ಕೇಂದ್ರ ಕಚೇರಿಯಲ್ಲಿದೆ ಶಾಂಘೈ. ನೋಡಿ, ಶಾಂಘೈ, ಓಕೆ, ಚೀನಾ, ಶಾಂಘೈ. ಇದರ ಪ್ರಾದೇಶಿಕ ಕಚೇರಿಯಲ್ಲಿದೆ ಜೋಹಾನ್ಸ್ಬರ್ಗ್. ಓಕೆ, ಜೋಹಾನ್ಸ್ಬರ್ಗ್ ಮತ್ತು ದಕ್ಷಿಣ ಆಫ್ರಿಕಾದೊಳಗೆ. ಮತ್ತೆ ಇನ್ನೊಂದು ಬರುತ್ತೆ, ಎಸ್, ಸಾವೋ ಪಾಲೋ ಅಂತ ಬರುತ್ತೆ. ಸಾವೋ ಪಾಲೋ ಬ್ರೆಜಿಲ್ ದೇಶದೊಳಗೆ ಅದ. ಓಕೆ, ಗೊತ್ತಿರಲಿ. ಹಾಗಾಗಿ ಬ್ರಿಕ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆ ಬಹಳ ಇದೆ ಎಕ್ಸಾಮ್ ಅಲ್ಲಿ, ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಓಕೆ, ಎಸ್. ಇನ್ನ ನೆಕ್ಸ್ಟ್ ಕ್ವಶನ್ ಇಸ್ಕೊಳ್ಬಿಡೋಣ. ಹಾಗಾದ್ರೆ ಎಸ್, ಇತ್ತೀಚೆಗೆ 2023ರಲ್ಲಿ ಯುರೋಪಿಯನ್ ಒಕ್ಕೂಟದಲ್ಲಿ ಯುರೋ ಎಂಬ ಕಾಮನ್ ಕರೆನ್ಸಿಯನ್ನು ಅಳವಡಿಸಿಕೊಂಡ 20ನೇ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಇತ್ತೀಚೆಗೆ 2023ರಲ್ಲಿ ಯುರೋಪಿಯನ್ ಒಕ್ಕೂಟದಲ್ಲಿ ಯುರೋ ಎಂಬ ಕಾಮನ್ ಕರೆನ್ಸಿಯನ್ನು ಅಳವಡಿಸಿಕೊಂಡಂತಹ 20ನೇ ರಾಷ್ಟ್ರ ಯಾವ್ದು ಅಂದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬಲ್ಗೇರಿಯಾ, ಕ್ರೊಯೇಷಿಯಾ, ಹಂಗೇರಿ, ಸ್ವೀಡನ್. ಯಾವ್ದ್ರಾಗಾದ್ರೆ ಉತ್ತರ? ಎಸ್, ಕ್ರೊಯೇಷಿಯಾ. ಆನ್ಸರ್, ಕ್ರೊಯೇಷಿಯಾ. ಓಕೆ, ಎಸ್. ಹಾಗೆ ಇದ್ರ ಉತ್ತರ ಬಂದ್ಬಿಟ್ಟು ಕ್ರೊಯೇಷಿಯಾ. ನೋಡಿ, ಯುರೋಪಿಯನ್ ಒಕ್ಕೂಟ, ಈ ಯುರೋಪಿಯನ್ ಒಕ್ಕೂಟ ಏನಪ್ಪ ಅಂದ್ರೆ ಸ್ಥಾಪನೆ ಆಗಿರತಕ್ಕಂಥದ್ದು 1958ರೊಳಗೆ, 1958, 1958. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ಬ್ರುಸೆಲ್ಸ್ ಒಳಗದ. ಕೇಂದ್ರ ಕಚೇರಿ ಬ್ರುಸೆಲ್ಸ್, ಬೆಲ್ಜಿಯಂ. ಓಕೆ, ಬೆಲ್ಜಿಯಂ. ಇದರ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 27. ಓಕೆ, 27 ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 27. ಹಾಗಾದ್ರೆ ಈ ಯುರೋಪಿಯನ್ ಒಕ್ಕೂಟ ಏನ್ ಮಾಡ್ತಂದ್ರೆ 1999ರಲ್ಲಿ, 1999, ಇಲ್ಲಿ ಏನ್ ಮಾಡ್ತಂದ್ರೆ ಯುರೋ ಎಂಬ ಕಾಮನ್ ಕರೆನ್ಸಿಯನ್ನ ಅಳವಡಿಸಿಕೊಳ್ತು. ಯುರೋ ಎಂಬ ಕಾಮನ್ ಕರೆನ್ಸಿ 2002ರೊಳಗೆ ಈ ಕರೆನ್ಸಿ ಏನಪ್ಪಂದ್ರೆ 2002ರಲ್ಲಿ ಈ ಕರೆನ್ಸಿಯನ್ನ ಜಾರಿಗೆ ತಗೊಂಬಂತು. 2002ರಲ್ಲಿ ಇದನ್ನ ಯುರೋ ಕರೆನ್ಸಿಯನ್ನು 19 ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದು. ಬಟ್ 2023 ಜನವರಿ ಒಳಗ ಇಲ್ಲಿ ಕ್ರೊಯೇಷಿಯಾ ಏನಪ್ಪಂದ್ರೆ ಯುರೋ ನಾಣ್ಯ ಅಳವಡಿಸಿಕೊಂಡಂತ 20ನೇ ರಾಷ್ಟ್ರ. ಓಕೆ, ಗೊತ್ತಿರಲಿ. ಆಮ್ರೈಟ್, ಅದಕ್ಕ ಇಲ್ಲಿ ಪ್ರಶ್ನೆ ಕೂಡ ಕೇಳುವಂತ ಸಾಧ್ಯತೆ ಬಾಳಿದೆ ಯುರೋಪಿಯನ್ ಒಕ್ಕೂಟದ ಬಗ್ಗೆ. ಓಕೆ, ಗೊತ್ತಿರಲಿ. ಮೋಸ್ಟ್ ಇಂಪಾರ್ಟೆಂಟ್ ಇದು ಯುರೋಪಿಯನ್ ಯೂನಿಯನ್,
ಅದಕ್ಕೆ ಎಕ್ಸಾಮ್ ಅಲ್ಲಿ ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆ ಬಗ್ಗೆ ಏನಪ್ಪಂದ್ರೆ ಕ್ವಶನ್ಸ್ ಬರುವಂತ ಸಾಧ್ಯತೆ ಇದೆ. ಮತ್ತಿನ್ನೊಂದೇನಪ್ಪಂದ್ರೆ ಯುರೋಪಿಯನ್ ಒಕ್ಕೂಟವು ಕೂಡ G20 ಒಂದು ಸದಸ್ಯರ ಅಂದ್ರೆ ಸದಸ್ಯ ಸಂಘಟನೆ ಆಗಿರ್ತಕ್ಕಂಥದ್ದು ಕೂಡ ಹೌದು G20. ಓಕೆ ಎಸ್, ಅದಕ್ಕೆ ಬಹಳ ಗಮನ ಇಟ್ಕೊಳ್ಳಿ, ಕ್ವಶನ್ಸ್ ಕೇಳ್ತೀನಿ. ಮತ್ತಿನ್ನೊಂದು 2020 ಏನಾಯ್ತಂದ್ರೆ ಈ ಯುರೋಪಿಯನ್ ಒಕ್ಕೂಟವನ್ನ ಮೀನ್ಸ್ ಬ್ರಿಟನ್ ಅಂದ್ರೆ UK ಬಿಟ್ಟು ಹೋಯ್ತು. ಓಕೆ, ಅಂದ್ರೆ ಅದನ್ನ ಸದಸ್ಯ ರಾಷ್ಟ್ರದಿಂದ ಹೊರಗೆ ಬಂತು. ಓಕೆ, UK 2020 ಜನವರಿ 30. ಓಕೆ, ಗೊತ್ತಿಲ್ಲ, ಅದಕ್ಕೆ 27% ಸದಸ್ಯ ರಾಷ್ಟ್ರಗಳು ಇರುವಂತದ್ದು. ಓಕೆ ಎಸ್, ಹಾಗಾದ್ರೆ ನೋಡಿ ಇಲ್ಲಿ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಗಮನ ಇಟ್ಕೋಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಆಫ್ರಿಕನ್ ಒಕ್ಕೂಟದಲ್ಲಿನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು. ಓಕೆ, ಹಾಗಾದ್ರೆ ನೋಡಿ ಯಾಕೆ ಇದನ್ನ ತಗೊಂಡಿದ್ದೇನೆ ಅಂದ್ರೆ ಆಫ್ರಿಕಾದ ಒಕ್ಕೂಟದಲ್ಲಿನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಇತ್ತೀಚೆಗೆ G20 ಸದಸ್ಯ ರಾಷ್ಟ್ರವಾಗಿ ಇದು ಸೇರ್ಪಡೆ ಆಗಿರತಕ್ಕಂಥದ್ದು, ಅಂದ್ರೆ ಒಂದು ಒಕ್ಕೂಟವಾಗಿ ಸೇರ್ಪಡೆ ಆಗಿರತಕ್ಕಂಥದ್ದು. ಹಾಗಾಗಿ ಆಫ್ರಿಕಾದ ಒಕ್ಕೂಟದಲ್ಲಿರ್ತಕ್ಕಂಥ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟಾಗಿದ್ರೆ 55. ಓಕೆ, 55. ಓಕೆ, 55 ಸದಸ್ಯ ರಾಷ್ಟ್ರಗಳು, ಅದಕ್ಕೆ ನೆನಪಿಟ್ಕೋಬೇಕಾಗತ್ತೆ, ಕ್ವಶನ್ಸ್ ಕೇಳ್ತಾನೆ. ಹಾಗಾದ್ರೆ ಈ ಆಫ್ರಿಕನ್ ಒಕ್ಕೂಟ ಸ್ಥಾಪನೆ ಆಗಿದ್ದು ಯಾವಾಗಂದ್ರೆ 1963 ಒಳಗ್ರಿ. ಓಕೆ, ಇದನ್ನ ಮೊದಲ ಆಫ್ರಿಕನ್ ಯೂನಿಟಿ ಅಂತ ಕರಿತಾ ಇದ್ರು, ಆಫ್ರಿಕನ್ ಯೂನಿಟಿ ಅಂತ ಕರಿತಾ ಇದ್ರು. ಓಕೆ, ಗೊತ್ತಿರ್ಲಿ. ಬಟ್ 2002 ಒಳಗೆ ಏನಾಯ್ತಂದ್ರೆ ಇದನ್ನ ಎಸ್ ಆಫ್ರಿಕನ್ ಯೂನಿಟಿ ಅಂತ ಮಾಡಿದ್ರು, ಅಂದ್ರೆ ಆಫ್ರಿಕನ್ ಯೂನಿಟಿ ಅಂದ್ರೆ ಆಫ್ರಿಕನ್ ಒಕ್ಕೂಟ ಅಂತ ಮಾಡಿದ್ರು. ಸದಸ್ಯ ರಾಷ್ಟ್ರಗಳು 55, ಯಾಕಂದ್ರೆ ಇದರ ಬಗ್ಗೆ ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ಅಡಿಸ್ ಅಬಾಬಾ ಅಂತ ಕರಿತೀವಿ. ಅದ್ರಿ ಅಡಿಸ್ ಅಬಾಬಾ. ಓಕೆ, ಇದು ಇಥಿಯೋಪಿಯಾದಲ್ಲಿರ್ತಕ್ಕಂಥದ್ದು ಅಡಿಸ್ ಅಬಾಬಾ ಮತ್ತು ಜೋಹಾನ್ಸ್ಬರ್ಗ್. ಓಕೆ, ಗೊತ್ತಿರೋ ಆಮ್ ರೈಟ್ ಎಸ್. ಅದಕ್ಕಾಗಿ ಇಲ್ಲಿ ಆಫ್ರಿಕನ್ ಒಕ್ಕೂಟದ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 55. ನೋಡಿ, ಹಾಗಾದ್ರೆ ಇವು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾದಂತ ಪ್ರಚಲಿತ ವಿದ್ಯಮಾನದೊಂದಿರತಕ್ಕಂಥ ಪ್ರಶ್ನೆಗಳು, ಬಹಳ ಇಂಪಾರ್ಟೆಂಟ್ ರೀ. ಹಾಗಾದ್ರೆ ಇನ್ನೂ ಕೆಲವು ಪ್ರಮುಖ ಅಂತಾರಾಷ್ಟ್ರೀಯ ಸಂಘಟನೆಗಳ ಪ್ರಶ್ನೆಗಳನ್ನು ಕೂಡ ನಾ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಕೆಲವು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳ ಒಂದು ಪ್ರಶ್ನೆ ಒಳಗೊಂದಿಗೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಬರ್ತೇನೆ. ಇದನ್ನ ಕಂಟಿನ್ಯೂ ಆಗಿ ಏನಪ್ಪಂದ್ರೆ ನೋಡ್ತಾ ಇರಿ. ಹಾಗಾದ್ರೆ ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆ ಮತ್ತು ವಿಶ್ವ ಸಂಸ್ಥೆಗಳ ಬಗ್ಗೆ ಇರತಕ್ಕಂಥ ಪ್ರಮುಖ ಪ್ರಚಲಿತ ವಿದ್ಯಮಾನದ ಪ್ರಶ್ನೆಗಳನ್ನ ನಿಮ್ ಜೊತೆ ನಾನು ಇವತ್ತು ಚರ್ಚೆ ಮಾಡಿದೆ. ಹಾಗಾದ್ರೆ ಮುಂದಿನ ಮತ್ತೊಂದು ವಿಡಿಯೋದೊಳಗೆ ಏನಪ್ಪಂದ್ರೆ ನಾನು ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.